ಡೇಸ್ ಇದೆ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರೊಟ್ಟಿಗೆ ಮಾತಾಡೋಣ ಅಂತ ಇಡೀ ಉಪಾಧ್ಯಕ್ಷ ಚಿತ್ರತಂಡ ಬಂದಿದ್ದೀವಿ. ಎಲ್ರಿಗೂ ಬಂದಿರೋದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಮೊದಲಿಗೆ ನಮ್ಮ ಉಪಾಧ್ಯಕ್ಷ ಚಿತ್ರದ ಟ್ರೇಲರ್ನ ಒಂದ್ಸಲಿ ನೋಡ್ಕೊಂಬರೋಣ. ಬನ್ನಿ, ಚಿತ್ರ ಅಂತ ಬಂದಾಗ ಒಂದು ಹೊಸ ಪ್ರಯತ್ನ ಮಾಡಬೇಕಾದ್ರೆ ಹಿರಿಯರು ಹಾಗೂ ಸ್ಟಾರ್ಸ್ಗಳು ಎಲ್ಲರೂ ಒಂದು ಚಿತ್ರಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಾರೆ, ಯಾಕೆಂದರೆ ನಾವು ಅಲ್ಲಲ್ಲಿ ಅವಾಗವಾಗ ಕೇಳ್ತಾ ಇರ್ತೀವಿ ಸ್ಯಾಂಡಲ್ವುಡ್ಡಲ್ಲಿ ಒಗ್ಗಟ್ಟಿಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಅಂತ. ಬಟ್ ಅದನ್ನೆಲ್ಲ ಬ್ರೇಕ್ ಮಾಡಿ ನಮ್ಮ ಉಪಾಧ್ಯಕ್ಷ ಚಿತ್ರ ಎಲ್ಲ ಸ್ಯಾಂಡಲ್ವುಡ್ ಸ್ಟಾರ್ಸ್ನು ಒಂದೇ ಕಡೆ ಸೇರಿಸಿದೆ. ಆಮೇಲೆ ಒಂದು ಯಾವುದಾದ್ರೂ ಒಂದು ಕಷ್ಟಪಟ್ಟು ಒಂದು ಒಳ್ಳೆ ಕೆಲಸ ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಿರ್ಬೇಕಾದ್ರೆ ಆ ಕೆಲಸದಲ್ಲಿ ಒಂದು ಒಳ್ಳೆತನ ಇದ್ದರೆ ಏ ನಿನ್ನ ಪರ ನಾವು ಇರ್ತೀವಿ ಗುರು ಅಂತ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಉಪಾಧ್ಯಕ್ಷ ಚಿತ್ರಕ್ಕೆ ತುಂಬ ಜನ ಹರಿಸಿದ್ದಾರೆ. ಯಾರ್ಯಾರು ನಮ್ಮ ಚಿತ್ರ ಯಶಸ್ವಿ ಆಗಲಿ ಅಂತ ಹರಿಸಿದ್ದಾರೆ ಒಂದ್ಸಲ ಅವ್ರದ್ದೆಲ್ಲ ವಿಡಿಯೋ ಬೈಟು ನೋಡ್ಕೊಂಬರೋಣ. ನಿಮ್ಮ ಮುಖಾಂತರ ಥ್ಯಾಂಕ್ಸ್ ಹೇಳ್ತಾ ಇನ್ನು ದರ್ಶನ್ ಸರ್ದು ಸುದೀಪ್ ಸರ್ದು ಅದೆಲ್ಲ ಬ್ಯಾಲೆನ್ಸ್ ಇದ್ದಾವೆ, ಸಿಕ್ಕಿಲ್ಲ ನಮಗೆ ವಿಡಿಯೋಗಳು. ನಾಳೆ ನಾಳಿದ್ರಲ್ಲಿ ಅದನ್ನು ಬಿಡ್ತೀವಿ ಅಂತ ಹೇಳ್ತಾ ಈಗ ಖುಷಿಯಾಗುತ್ತೆ ನಿಜವಾಗ್ಲೂ. ಒಂದು ಚಿತ್ರ ಅಂತ ಬಂದಾಗ ಅದಕ್ಕೆ ಸಪೋರ್ಟ್ ಮಾಡಿ ಅದು ಚೆನ್ನಾಗಾಗಲಿ ಅಂತ ಎಲ್ಲರೂ ಪ್ರೀತಿಯಿಂದ ಹರಿಸಿದ್ದಾರೆ, ಅವ್ರಿಗೆಲ್ರಿಗೂ ಧನ್ಯವಾದ. ಹಾಗೆ ಶಿವಣ್ಣ ಅವರು ನಮಗೆ ಬಂದು ಟ್ರೇಲರ್ನ ಲಾಂಚ್ ಮಾಡಿಕೊಟ್ರು. ಒಂದು 3 ಓವರ್ ಕೂತು ನಾವು ಅವತ್ತು 6:30 ಅಂದ್ಬಿಟ್ಟು ನಾವೇ 10 ನಿಮಿಷ ಲೇಟಾಗಿ ಬಂದಿದ್ದೀವಿ. ಬಟ್ ಶಿವಣ್ಣ 6:20ಕ್ಕೆ ಬಂದು, ಎಲ್ಲಿ ಶಿವಣ್ಣ, ನಾವು ಹುಟ್ಟಕ್ಕಿಂತ ಮುಂಚೆಯಿಂದನು ಹೀರೋ ಅವರು ಅಂಥವ್ರು. ಯಾವುದೇ ಒಂದು ಸರಳತೆ ಅನ್ನೋದನ್ನ ಅದಕ್ಕೆ ಅವ್ರನ್ನ ದೊಡ್ಡ ಮನೆಯವರು ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ಹಾಗೆ 26ನೇ ತಾರೀಕು ಶಿವಣ್ಣ ಮೈಸೂರಲ್ಲಿ ಸಿನಿಮಾ ನೋಡ್ತಾ ಇದ್ದಾರೆ. 27ನೇ ತಾರೀಕು ಮೇನ್ ಥಿಯೇಟ್ರಲ್ಲಿ ಮಧ್ಯಾಹ್ನ ಧ್ರುವ ಸರ್ಜ್ ಅವ್ರು ನೋಡ್ತಾರೆ. 30ನೇ ತಾರೀಕು ದರ್ಶನ್ ಸರು ನಮ್ಮ ಉಪಾಧ್ಯಕ್ಷ ಚಿತ್ರನ ನೋಡ್ತಾರೆ ಅಂತ ಹೇಳ್ತಾ ಈಗ ಮೇನ್ ಸ್ಟ್ರೀಮಿಗೆ ಬಂದ್ಬಿಡೋಣ. ಈಗ ನಮ್ಮ ಚಿತ್ರದ ಬಗ್ಗೆ ಒಂದಷ್ಟು ಮಾತುಕತೆಗಳು, ಬಿಡುಗಡೆ ಬಗ್ಗೆ ಹಾಗೂ ಯಾವ ಥಿಯೇಟ್ರು ಏನೇನಿದೆ ಅದ್ರ ಬಗ್ಗೆ ನಿಮ್ಮ ಹತ್ರ ಎಲ್ಲ ಮಾತುಗಳನ್ನ ಹಂಚ್ಕೊತೀವಿ ಅಂತ ಹೇಳ್ತಾ ದಯಮಾಡಿ ಒಂದು 5 ಚೇರ್ ಹಾಕಿ ಸರ್. ಡಿ ಎನ್ ಸಿನಿಮಾಸ್ ಸ್ಮಿತಾ ಉಮಾಪತಿ ಅವರು ನಮ್ಮ ನಿರ್ಮಾಪಕರು. ಹಾಗೆ ಮೊದಲಿಗೆ ನಮ್ಮ ಚಿತ್ರದ ನಿರ್ಮಾಪಕರಾದ ಸ್ಮಿತಾ ಉಮಾಪತಿ ಅವರ ಪತಿಯಾದ ಉಮಾಪತಿ ಅವರು ಹಾಗೂ ನಮ್ಮ ಚಿತ್ರದ ಡಿಸ್ಟ್ರಿಬ್ಯೂಟರ್ ಉಮಾಪತಿ ಫಿಲ್ಮ್ಸಿಂದ ಇದು ವಿಶಾಲ ಕರ್ನಾಟಕಕ್ಕೆ ಹಂಚಿಕೆ ಆಗ್ತಿದೆ. ನಮ್ಮ ಅಪ್ಪಾಜಿ ಮಾತಾಡಿ ನನಗೆ ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರು ಹಾಗೂ ಆನ್ಲೈನ್ ಮೀಡಿಯಾ ಹಾಗೂ ತಂಡದ ಎಲ್ಲ ಸದಸ್ಯರಿಗೂ ನಮಸ್ಕಾರ. ಇದೇ ಶುಕ್ರವಾರ ಜನವರಿ 26ನೇ ತಾರೀಕು ರಿಪಬ್ಲಿಕ್ ಡೇ ದಿನ ನಿಮ್ಮ ನೆಚ್ಚಿನ ಉಪಾಧ್ಯಕ್ಷ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಉಪಾಧ್ಯಕ್ಷ ಸಿನಿಮಾ ಥ್ರೂಔಟ್ ಇಂಡಿಯಾ ಸೈಮಲ್ಟೇನಿಯಸ್ ರಿಲೀಸ್ ಆಗ್ತಾ ಇದೆ. ಪ್ಯಾನ್ ಇಂಡಿಯಾ ಅಲ್ಲ, ಕರ್ನಾಟಕದಲ್ಲಿ ಸಿಂಗಲ್ ಸ್ಕ್ರೀನ್ ಆ್ಯಂಡ್ ಮಲ್ಟಿಪ್ಲೆಕ್ಸು, ಅದರ್ ಸ್ಟೇಟ್ಸ್ ಬಂದು ಬರೀ ಮಲ್ಟಿಪ್ಲೆಕ್ಸ್ ಮಾತ್ರ ಸೈಮಲ್ಟೇನಿಯಸ್ ರಿಲೀಸ್ ಮಾಡ್ತಾ ಇದ್ದೀವಿ. ಇನ್ನು ಓವರ್ಸೀಸ್ ಬಂದು ಒಂದು ವಾರದ ನಂತರ ರಿಲೀಸ್ ಮಾಡ್ತಾ ಇದ್ದೀವಿ. ಡಿಸ್ಟ್ರಿಬ್ಯೂಷನ್ ಉಮಾಪತಿ ಫಿಲ್ಮ್ಸ್ ಕಡೆಯಿಂದ ಎಂಟರ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ. ಉಪಾಧ್ಯಕ್ಷ ಸಿನಿಮಾ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ, ಸ್ಟಾರ್ ಕ್ಯಾಸ್ಟು ಅಧ್ಯಕ್ಷದಲ್ಲಿ ಏನಿದ್ರು ಅವರೆಲ್ಲರೂ ಉಪಾಧ್ಯಕ್ಷದಲ್ಲಿದ್ದಾರೆ. ಅದಕ್ಕಿಂತ ಹೆಚ್ಚಿನ ಸ್ಟಾರ್ ಕ್ಯಾಸ್ಟ್ ಇದರಲ್ಲಿ ಇದ್ದಾರೆ. ಇನ್ನು ನಮ್ಮ ಡೈರೆಕ್ಟರ್ ಅನಿಲ್ ಅವರು ಸಿನಿಮಾನ ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಿ ಸಿನಿಮಾನ ಒಳ್ಳೆ ರೀತಿ ನಿರ್ದೇಶನ ಮಾಡಿದ್ದಾರೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಚಿಕ್ಕಣ್ಣವರು ತುಂಬ ದೊಡ್ಡ ಜವಾಬ್ದಾರಿ ತಗೊಂಡು ಈ ಹಂತಕ್ಕೆ
ಭಾಳ ಶ್ರಮ ವಹಿಸಿ ಸಿನಿಮಾ ಇವತ್ತು ರಿಲೀಸಿಗೆ ಬಂದಿದೆ ಅಂದರೆ ಅವ್ರ ಕೊಡುಗೆ ಭಾಳ ಇದೆ. ಮಲೈಕಾ ಅವರು ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಆ್ಯಂಡ್ ಎಲ್ಲೋ ಒಂದ್ಸಲ ಅವರು ಫಸ್ಟ್ ಸಿನಿಮಾ ಆ್ಯಕ್ಟ್ ಮಾಡಿದ್ದಾರೆ ಅಂಥೇಳಿ. ಶೀಸ್ ಅ ಏನು ಸೀಸನ್ಡ್ ಆ್ಯಕ್ಟ್ರೆಸ್. ಮತ್ತು ಧರ್ಮಣ್ಣವರು ಅಂತ ಬಂದಾಗ ನಿಮಗೆ ಗೊತ್ತಿದೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಮತ್ತು ಅವರ ಒಂದು ಡೈಲಾಗ್ ಡೆಲಿವರಿ ಟೈಮಿಂಗ್ ಎಲ್ಲ ಭಾಳ ಚೆನ್ನಾಗಿದೆ. ಸಾಧು ಸರ್ರು ಮತ್ತು ರವಿಶಂಕರ್ ಸರ್ರು ಮತ್ತು ಇನ್ನೂ ಅನೇಕ ಕಲಾವಿದರುಗಳೆಲ್ಲ ಒಳ್ಳೊಳ್ಳೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ಕು ಭಾಳ ಚೆನ್ನಾಗಿ ಆಗಿದೆ, ಎಲ್ಲ ಸಾಂಗ್ಸು ಅಷ್ಟೇ ಮೋರ್ ದೆನ್ ಸೋ ಮೆನಿ ಮಿಲಿಯನ್ಸ್ ಆಗಿದೆ ಆರ್ಗ್ಯಾನಿಕ್ ಆಗಿ. ಇನ್ನು ಅದ ನಂತರ ಟ್ರೈಲರು ಟೀಸರ್ ಎಲ್ಲ ಜನ ಒಳ್ಳೆ ರೀತಿ ರಿಸೀವ್ ಮಾಡಿಕೊಂಡು ನಮಗೆ ಬೆನ್ನು ತಟ್ಟಿದ್ದಾರೆ. ಇದೇ 26ನೇ ತಾರೀಕು ರಾಜ್ಯಾದ್ಯಂತ 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸರ್ ಥಿಯೇಟ್ರ್ ನಿಮಗೆ ಗೊತ್ತಿದೆ ಸರ್, ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ, ಗುರುವಾರ ರಾತ್ರಿ 12 ಗಂಟೆವರೆಗೂ ಥಿಯೇಟ್ರ್ಗಳು ಆ್ಯಡ್ ಆಗ್ತಾ ಇರ್ತದೆ. ಇವಾಗ ಫೈನಲ್ ಆಗಿರೋವಂಥದ್ದು ಮೇನ್ ಹೆಡ್ ಕ್ವಾರ್ಟರ್ಸ್ಗಳೆಲ್ಲ ಮಾಡ್ಕೊಂಡಿದ್ದೀವಿ. ಇನ್ನು ಬಿ ಸೆಂಟರ್ಸು ಸಿ ಸೆಂಟರ್ಸ್ ಎಲ್ಲ ಇದ್ದಾವೆ. ಇನ್ನೂ ಬೇರೆ ಬೇರೆ ಚಿತ್ರಗಳಿರೋದ್ರಿಂದ ಕೆಲವೊಂದಷ್ಟೆಲ್ಲ ಕೆಲವೊಂದಷ್ಟು ಸೆಂಟರ್ಸು ಕನ್ಫ್ಯೂಷನಲ್ಲಿದೆ, ಬಟ್ ಮೇನ್ ಸೆಂಟರ್ಗಳೆಲ್ಲ ಕ್ಲಿಯರ್ ಆಗಿದೆ. ಇಲ್ಲಿವರೆಗೂ ಆಲ್ಮೋಸ್ಟ್ ಸಿಂಗಲ್ ಸ್ಕ್ರೀನ್ ಅಂತ ಬಂದಾಗ ಒಂದು 140ರಿಂದ 160ವರೆಗೂ ನೆನ್ನೆಗೆ ಫೈನಲ್ ಆಗಿರೋದು. ಮೋಸ್ಟ್ಲಿ ಸಿಂಗಲ್ ಸ್ಕ್ರೀನ್ ಎಲ್ಲ ಬಂದು ಒಂದು 200, ಮಲ್ಟಿಪ್ಲೆಕ್ಸ್ ಒಂದು ಅದೊಂದು 100 ಸ್ಕ್ರೀನಿಂಗ್ ಆಗ್ತದೆ. ಆಲ್ ಪುಟ್ ಟುಗೆದರ್ ಒಂದು 270ರಿಂದ 300 ಆಗ್ತದೆ ಸರ್. ಹೌದು ಸರ್, ಥಿಯೇಟ್ರಿಕಲ್ಲೂ ಹುಬ್ಳಿ ಏರಿಯಾ ಡಿಸ್ಟ್ರಿಬ್ಯೂಟರ್ಗೆ ಸೇಲ್ ಮಾಡಿದ್ದೀವಿ, ಅಂದರೆ NRI ಬೇಸಿಸ್ ಮೇಲೆ. ಇನ್ನು ಅದರ್ ಸೆಂಟರ್ಸ್ ಎಲ್ಲ ಬಂದು ಎನ್ಕ್ವೈರಿಯಲ್ಲಿದೆ. ನಮಗೇನು ಅಂದರೆ ರೈಟ್ ಸಿನಿಮಾ ರಾಂಗ್ ಆ್ಯಂಡ್ಸ್ಗೆ ಹೋದರೆ ಆಬ್ವಿಯಸ್ಲಿ ರಿಸಲ್ಟ್ ಬಂದು ರಾಂಗ್ ರಿಸಲ್ಟ್ ಇರ್ತದೆ. ಅದು ಆಗಬಾರ್ದು ಅನ್ನೋದಕ್ಕೆ ನಾನು ಯಾಕಂದರೆ ನೀವು ನೋಡಿದ್ರಿ ಎಬ್ಬುಲಿ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡಿಕೊಂಡಿದ್ದೆ, ರಾಬರ್ಟು ಮದಗಜ. ಸೊ ಈ ಸಿನಿಮಾನು ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ಕೋತಾ ಇದ್ದೆ. ಯಾಕಂದರೆ ಸರ್ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ, ಡಿಸ್ಟ್ರಿಬ್ಯೂಷನ್ ಮಾಡೋದು ಅದಕ್ಕಿಂತ 10ರಷ್ಟು ಕಷ್ಟ ಇರುತ್ತೆ. ಯಾಕಂದರೆ ನಮ್ಮದೇ ಆದಂಥ ಒಂದು ಸೆಟಪ್ಸ್ ನಾವು ರೆಡಿ ಮಾಡಿಕೊಂಡು ಥಿಯೇಟ್ರ್ಗಳ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕಾಗ್ತದೆ. ಅದಕ್ಕಾಗಿ ನಾವು ಡಿಸೈಡ್ ಮಾಡ್ಕೊಂಡ್ವಿ ಟೀಮೆಲ್ಲ ಸೇರಿಕೊಂಡು, ಯಾವುದೇ ಕಾರಣಕ್ಕೂ ರಾಂಗ್ ಹ್ಯಾಂಡ್ಸ್ಗೆ ಹೋಗಿ ಸಿನಿಮಾನ ಕಿಲ್ ಮಾಡೋದು ಬೇಡ. ಇವಾಗ ಉದಾಹರಣೆಗೆ ಸರ್, ಯಾರೋ ಒಬ್ಬರು ಥಿಯೇಟ್ರು ಒಳ್ಳೆ ಅಡ್ವಾನ್ಸ್ ಕೊಡ್ತಾರೆ ಅಂದ್ಕೊಳ್ಳಿ, ಅಥವಾ ಡಿಸ್ಟ್ರಿಬ್ಯೂಟ್ರ್ ಒಳ್ಳೆ ಅಮೌಂಟ್ ಕೊಡ್ತಾರೆ, ರಾಂಗ್ ಸೆಂಟರ್ಸ್ಗೆ ಹಾಕ್ಬಿಟ್ರೆ ಒಳ್ಳೆ ಸಿನಿಮಾ ಜನ ಬಂದು ನೋಡೋಲ್ಲ. ಇವಾಗ ಈ ನಿಮಗೆ ಗೊತ್ತಿದೆ ಸರ್, ನಾವು ನೀವು ಅಂದರೆ ಎಲ್ಲಿ ಬೇಕಾದರೂ ಹೋಗ್ತೀವಿ. ಹೆಣ್ಮಕ್ಳು ನಮ್ಮನೆ ಹೆಣ್ಮಕ್ಳು ನಾವು ಕಳಿಸ್ಬೇಕಾದ್ರೆ ಒಳ್ಳೆ ಸೆಂಟ್ರ್ ಇದ್ದಾಗ ಮಾತ್ರ ಕಳಿಸ್ಕೊಡ್ತೀವಿ. ಹಾಗಾಗಿ ಬೇಕಾದ್ರೆ ಆ ಸೆಂಟ್ರ್ಗಳಲ್ಲಿ ಸಿನಿಮಾ ಆಗದೇ ಇದ್ರೂ ಪರವಾಗಿಲ್ಲ, ಹೆಣ್ಮಕ್ಳು ಎಲ್ಲೆಲ್ಲಿ ಧೈರ್ಯವಾಗಿ ಹೋಗೋಕ್ಕೆ ಸಾಧ್ಯ ಇದೆ ಅಂಥ ಸೆಂಟ್ರ್ಗಳು ಮಾತ್ರ ಆಗ್ತಾ ಇದೆ. ಇಲ್ಲ ಸರ್, ಯಾಕಂದರೆ ನಿಮಗೆ ಗೊತ್ತಿದೆ ನಾನು ತುಂಬ ಆರಾಮಾಗಿ ಸೆಟಲ್ಡಾಗಿ ಸಿನಿಮಾ ಮಾಡ್ಕೊಂಡು ಹೋಗ್ತೀನಿ, ರಶ್ ಮಾಡೋಕ್ಕೋಗಲ್ಲ. ಬಟ್ ಇನ್ಮೇಲೆ ಖಂಡಿತವಾಗ್ಲೂ ಒಂದು 2-3 ವರ್ಷಕ್ಕೊಂದು ಒಂದೆರಡು ಸಿನಿಮಾ ಪ್ರೊಡಕ್ಷನ್ ನಡೀಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬಟ್ ಡಿಸ್ಟ್ರಿಬ್ಯೂಷನ್ ನಮ್ಮ ಸಿನಿಮಾ ನಾವು ಮಾಡ್ಕೋತೀವಿ ಸರ್, ಬಟ್ ಬೇರೆ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೋಗಲ್ಲ. ಯಾಕಂದರೆ ನಮಗೂ ಬೇರೆ ಬೇರೆ ಕಡೆ ಹೆಚ್ಚಿನ ಜವಾಬ್ದಾರಿಗಳಿದ್ದಾವೆ. ಆಮೇಲೆ ನಿಮಗೆ ಗೊತ್ತಿದೆ ಇಲ್ಲಿ 24/7 ಕೆಲಸ ಮಾಡಿದಾಗ ಮಾತ್ರ ನಾವೇನಾದರೂ ಒಂದು ಜಸ್ಟಿಸ್ ಕೊಡೋಕ್ಕೆ ಸಾಧ್ಯ. ಸೊ ನಮ್ಮ ಸಿನಿಮಾ ಏನಿದೆ ನಾವು ಮಾಡ್ಕೋತೀವಿ. ಓವರ್ಸೀಸ್ ಪ್ಲ್ಯಾನ್ ಬಂದು ದರ್ಶನ್ ಆ್ಯಂಡ್ ದೀಪಕ್ ಅಂತೇಳಿ ಓವರ್ಸೀಸ್ ಡಿಸ್ಟ್ರಿಬ್ಯೂಷನ್ ಅಂತಲೇ ಅವ್ರ ಹೆಸರು ಇಟ್ಕೊಂಡಿದ್ದಾರೆ. ಸೊ ಅವ್ರು ಮಾಡ್ತಾಯಿದ್ದಾರೆ ಸರ್ ಓವರ್ಸೀಸ್ ಎಲ್ಲ. ಸರ್ ಬೇರೆ ಲ್ಯಾಂಗ್ವೇಜ್ ಮಾಡಿ ಇದು ಆ ಥರ ರೆಸ್ಟ್ ತೊಗೊಳಕ್ಕಾಗಲ್ಲ ಸರ್, ಯಾಕಂದರೆ ಕನ್ನಡ ಮಾತ್ರ ನಾವು ಕಂಟೆಂಟ್ ಬಂದು ಟಿಪಿಕಲ್ ಸೌತ್ ಇಂಡಿಯನ್ ಕಂಟೆಂಟ್ ಇದೆ. ಬೇರೆ ಲ್ಯಾಂಗ್ವೇಜ್ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅನ್ನೋದೇನಿಲ್ಲ, ಬಟ್ ಏನಂದ್ರೆ ನಿಮ್ಗೆ ಅದಕ್ಕೆ ಅಂತಲೇ ಮ್ಯಾಕ್ಸಿಮಮ್ ಪಬ್ಲಿಸಿಟಿ ಬೇಕಾಗ್ತದೆ. ದೊಡ್ಡ ದೊಡ್ಡವರು ಅಲ್ಲಿ ದೊಡ್ಡ ಡಿಸ್ಟ್ರಿಬ್ಯೂಷನ್ ಹೌಸ್ಗಳು ಮತ್ತು ಅಲ್ಲಿ ಒಂದು ದೊಡ್ಡ ದೊಡ್ಡ ಹ್ಯಾಂಡ್ಸ್ಗಳು ಸಪೋರ್ಟ್ ಬೇಕಾಗ್ತದೆ. ನಾವು ನಮ್ಮ ಸಿನಿಮಾನೇ ಮಾಡಿದ್ವಲ್ಲ ಸರ್, ಏನು ವರ್ಕ್ ಆಗಲ್ಲ ಸರ್ ಅಲ್ಲೆಲ್ಲ. ನಮ್ಮಲ್ಲಿ ಏನು ವರ್ಕ್, ನಾವು ಮಾಡಿರೋದೇ ಕನ್ನಡ ಸಿನಿಮಾ, ಕನ್ನಡಕ್ಕೆ ಮಾತ್ರ ಸೀಮಿತ ಇಟ್ಕೊಂಡು. ಇನ್ನೊಂದು ಮುಖ್ಯವಾಗಿ ಕಾಮಿಡಿ ಚಿತ್ರಗಳು ಆ ಮಣ್ಣಲ್ಲಿದ್ದರೆ ಚೆಂದ. ಏನಕ್ಕೆ ಅಂದರೆ ಕಾಮಿಡಿ ಯಾವತ್ತೂ ನಗು ಬರೋದು ಭಾಷೆಯ ಹಿಡಿತದ ಮೇಲೆ. ಈಗ ನಾವು ಬೇರೆ ಭಾಷೆ ಡಬ್ಬಿಂಗ್ ಮಾಡ್ತೀವಿ ಅಂದರೆ ಯಾರೋ ಮಾಡ್ತಾರೆ, ಇಲ್ಲಿ ಸಖತ್ತಾಗಿ ನಗಿರೋರು ಅಲ್ಲಿಗೆ ಏನು ಕಾಮಿಡಿನೇ ಅಂತ ಅನಿಸಲ್ಲ.
ಸೊ ಹಂಗಾಗಿ ಹಾಸ್ಯ ಚಿತ್ರಗಳು ನಮ್ಮ ನಾವು ಯಾವ್ಯಾವ ಭಾಷೆನಲ್ಲಿ ಮಾಡಿರ್ತೀವಿ ಆ ಭಾಷೆಯಲ್ಲಿ ಮಾಡಿದ್ರೇನೆ ಕರೆಕ್ಟ್ ಅನ್ನೋದು ಒಂದು. ಅಧ್ಯಕ್ಷನ ರೀಮೇಕ್ ಮಾಡಿದ್ವಿ, ಅದನ್ನ ತೆಗೆದು ನಮ್ಮ ಸೊಗಡಿಗೆ ಏನು ಬೇಕು ಅದನ್ನೆಲ್ಲ ಬದಲಾವಣೆ ಮಾಡಿಕೊಂಡು ನಮ್ಮ ಇದನ್ನ ತಗೊಂಡು ಅವ್ರು ರೀಮೇಕ್ ಮಾಡ್ಕೊಳ್ಳಿ, ನಾವಲ್ಲಿ ರಿಲೀಸ್ ಮಾಡೋದು ಬೇಡ, ಅವಾಗ ನಮಗೂ ಖುಷಿ ಆಗುತ್ತೆ. ನಾನು ಆಲ್ರೆಡಿ ಪ್ಯಾನ್ ಇಂಡಿಯಾ ಸ್ಟಾರೇ ಸರ್, ಯಾಕೆಂದರೆ ಎಲ್ಲ ಹಿಂದಿ ಡಬ್ ಮೂವಿಗಳನ್ನೆಲ್ಲ ನೋಡಿದ್ದಾರೆ. ನಮ್ಮ ಈಗಲೂ ಹೋದರೂ ಅಲ್ಲಿ ಎಲ್ಲ ಚಿಕನ್ ಚಿಕನ್ ಚಿಕ್ನ ಅಂತಾರೆ, ನನ್ನ ಹೆಸರು ಬರಲ್ಲ ಅಲ್ಲಿ, ಬ್ರೂಸ್ಲಿ ಅಂತಾರೆ. ನಾವು ಆಲ್ರೆಡಿ ಪ್ಯಾನ್ ಇಂಡಿಯಾ ಸ್ಟಾರು. ಕನ್ನಡ ಸಿನಿಮಾ ಅದೇ ನಾನು ಹೇಳಿದ್ನಲ್ಲ, ಭಾಷೆ ಹಿಡ್ತಾ ಇದ್ರೆ ಮಾತ್ರ ಅದು ನಗು ಬರೋದು, ಇಲ್ಲಾಂದರೆ ಈಗ ನೋಡಿ ಯಾವುದೇ ನಟರುಗಳು, ಪೋಷಕ ನಟರು ಆಗ್ಬೋದು, ಹೀರೋಯಿನ್ಸ್ ಆಗ್ಬೋದು, ಹೀರೋಗಳು ವಿಲನ್ಗಳು ಬೇರೆ ಭಾಷೆಲ್ಲಿ ಹೋಗಿ ಮಾಡ್ತಾರೆ, ಕ್ಲಿಕ್ಕು ಆಗಿದ್ದಾರೆ. ನಮ್ಮ ಕನ್ನಡದವರು ಆಚೆ ಹೋಗಿದ್ದಾರೆ, ಅಲ್ಲಿಯವರು ಇಲ್ಲಿ ಬಂದಿದ್ದಾರೆ. ಬಟ್ ಹಾಸ್ಯ ನಟ್ರದ್ದು ಆಗಲ್ಲ, ನಾವು ಅಲ್ಲಿ ಹೋಗಿ ಮಾಡಿದ್ರೂ ವರ್ಕ್ ಆಗಲ್ಲ. ಬೇರೆ ನಟರುಗಳು ಇಲ್ಲಿ ಬಂದು ಮಾಡಿದ್ರು ತುಂಬ ಜನ, ಬಟ್ ಜನ ಒಪ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಹಂಗಾಗಿ ನಿಜವಾದ ಕನ್ನಡ ಸಿನಿಮಾ ಅಂದರೆ ಕಾಮಿಡಿ ಸಿನಿಮಾ, ನಿಜವಾದ ಕನ್ನಡಿಗರು ಅಂದರೆ ಕಾಮಿಡಿಯನ್ಗಳೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಮ್ಮ ಚಿತ್ರದ ಹಂಚಿಕೆದಾರರು ಆಗ ನಿರ್ಮಾಪಕರಾದ ಉಮಾಪತಿಯವ್ರಿಗೆ ಧನ್ಯವಾದ ತಿಳಿಸ್ತಾ, ಈಗ ಉಪಾಧ್ಯಕ್ಷ ಚಿತ್ರದ ನಿರ್ದೇಶಕರಾದ ಅನಿಲ್ ಕುಮಾರ್ ಅವರು ಮಾತಾಡ್ತಾರೆ. ಸರ್ ಆಲ್ಮೋಸ್ಟ್ ಎಲ್ಲ ಸಿನಿಮಾ ಬಗ್ಗೆ ಎಲ್ಲ ಕಡೆ ಮಾತಾಡ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೂ. ಇದು ಚಿಕ್ಕಣ್ಣವ್ರ ಕನಸು ಉಪಾಧ್ಯಕ್ಷ ಅನ್ನೋದು, ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ಇಲ್ಲಿವರೆಗೂ ನಾನು ಏನೋ ಕನಸೆ ಕಂಡಿಲ್ಲ, ನನ್ನ ಪಾಡಿಗೆ ಏನೋ ಸಿಗ್ತಾ ಹೋಯ್ತು ಆ್ಯಕ್ಟಿಂಗ್ ಮಾಡ್ತಾ ಬಂದೆ ಅಂತ. ಅರೆ ಉಪಾಧ್ಯಕ್ಷ ಅನ್ನೋದು ಅವ್ರ ಕನಸು ಅಂತ ಯಾವಾಗ್ಲೂ ಅದಕ್ಕೆ ಅಷ್ಟೇ ಶ್ರಮ ವಹಿಸಿದ್ದಾರೆ, ತುಂಬಾ ಶ್ರಮ ಬಿದ್ದಿದ್ದಾರೆ. ಅವ್ರ ಕನಸಿಗೆ ಉಮಾಪತಿಯವರು ಮತ್ತು ನಮ್ಮ ಟೆಕ್ನಿಕಲ್ ಟೀಮು ಎಲ್ಲರೂ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡಿದ್ದೀವಿ. ಅದನ್ನು ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಅಂತ ನಾನು ಹೇಳ್ಕೊಳೋದಕ್ಕಿಂತ ಇಲ್ಲಿವರೆಗೂ ಬಿಟ್ಟಿರೋಂಥ, ಈಗ ಉಮಾಪತಿ ಸರ್ ಹೇಳಿದ್ರು, ನಾವು ಬಿಟ್ಟಿರೋಂಥ ಎಲ್ಲ ಕಂಟೆಂಟ್ಗಳನ್ನು ಯೂಟ್ಯೂಬಲ್ಲಿ ಮೋರ್ ದೆನ್ 8 ಮಿಲಿಯನ್ಸ್ 9 ಮಿಲಿಯನ್ಸ್ ಆ ಥರ ಹೋಗಿದೆ. ಸೊ ಜನಕ್ಕೆ ಇಷ್ಟ ಆಗ್ತಿದೆ ಅಂತ ನಮ್ಗೆ, ನಾವು ಅದ್ರ ಮುಖಾಂತರ ನಮ್ಗೆ ಒಂದು ಒಳ್ಳೆ ಇನ್ವಿಟೇಷನ್ ಪಬ್ಲಿಕ್ಕಿಗೆ ತಲುಪಿಸಿದ್ದೀವಿ. ಜನ ಬಂದು ಚಿಕ್ಕಣ್ಣನ ಕೈ ಹಿಡಿತಾರೆ, ಅಧ್ಯಕ್ಷನ ಹೇಗೆ ಕೈ ಹಿಡಿದ್ರು ಅದೇ ರೀತಿ ಉಪಾಧ್ಯಕ್ಷನೂ ಕೈ ಹಿಡಿತಾರೆ, ಕೈ ಹಿಡಿಲಿ. ಅದು ನೀವುಗಳು ಅವ್ರಿಗೆ ತಲುಪಿಸೋ ಅಂಥ ಒಂದು ಕಾರ್ಯ ಮಾಡ್ತೀರಾ, ಅವರೆಲ್ಲರೂ ಬಂದು ಆಶೀರ್ವದಿಸ್ತಾರೆ ಇಡೀ ತಂಡಕ್ಕೆ ಅಂತ ನಾನು ನಂಬಿದ್ದೀನಿ. ಇನ್ನು ಏನು ಸಿನಿಮಾ ಬಗ್ಗೆ ಜಾಸ್ತಿ ಹೇಳಲ್ಲ, ಅದ್ಭುತವಾಗಿ ಮೂಡಿಬಂದಿದೆ, 100% ಒಂದಂತೂ ಅಶ್ಯೂರೆನ್ಸ್ ಕೊಡ್ತೀನಿ. ಸಕ್ಸಸ್ ಮೀಟಲ್ಲಿ ಥ್ಯಾಂಕ್ಸ್ ಹೇಳೋದು ತುಂಬ ವಿಷಯಗಳಿದೆ, ತುಂಬ ಜನಗಳಿದ್ದಾರೆ, ತುಂಬ ವ್ಯಕ್ತಿಗಳಿದ್ದಾರೆ, ಅವ್ರಿಗೆಲ್ಲ ಸಕ್ಸಸ್ ಮೀಟಲ್ಲಿ ಹೇಳ್ತೀನಿ. ಅವತ್ತು ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ತೀನಿ, ಅಲ್ಲಿವರೆಗೂ ಜನ ಸಿನಿಮಾ ನೋಡಿ ಬೆನ್ ತಟ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಷ್ಟಾಗಿ ಬರ್ತಾರೆ ಟೈಮ್ ಅಂತಲ್ಲ, ಎಷ್ಟು ಟೈಮ್ ಸ್ಕ್ರೀನಲ್ಲಿ ಇರ್ತಾರೆ ಅಂತಲ್ಲ, ಇರೋ ಅಷ್ಟು ಟೈಮಲ್ಲಿ ಏನೆಲ್ಲ ಮಾಡೋಗ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಚಿತ್ರಕಥೆಯಲ್ಲಿ. ಸೊ ಗೆಸ್ಟ್ ಅಪಿಯರೆನ್ಸ್ ಇದಾರೆ ಅನ್ನೋದೊಂದಿತ್ತು, ಈಗ ಎಲ್ಲಿ ಬರ್ತಾರೆ, ಯಾವಾಗ ಬರ್ತಾರೆ, ಯಾವ ರೀತಿ ಬರ್ತಾರೆ ಅನ್ನೋದು ಥಿಯೇಟ್ರಲ್ಲಿ ಆಡಿಯನ್ಸ್ ವೆಯ್ಟ್ ಮಾಡ್ತಾ ಇರ್ತಾರೆ. ಬಟ್ ಒಂದು ಸುಮಾರು ಕಡೆ ಇಲ್ಲಿ ಬರ್ತಾರೆ, ಇಲ್ಲಿ ಬರ್ತಾರೆ ಅಂತ ಅನಿಸುತ್ತೆ, ಎಲ್ಲಿ ಬರಲ್ಲ ಅನ್ಕೊಂಡಿರ್ತಾರೆ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಾರೆ. ಅಲ್ಲಿ ಬಂದಮೇಲೆ ಚಿತ್ರಕಥೆ ಸ್ಪೀಡ್ ಆಗಲಿ, ಮತ್ತೊಂದಲ್ಲಿ ಟೇಕ್ ಆಫೇ ಬೇರೆ ಕಡೆ ಹೋಗುತ್ತೆ, ಅದು ಸ್ಕ್ರೀನಲ್ಲಿ ನೋಡಿ ನೀವು ಎಂಜಾಯ್ ಮಾಡಬೇಕು. ಸುಮಾರು ಹೈಲೈಟ್ಸ್ಗಳಿದೆ, ಏನಂದರೆ ಈಗ ಅಧ್ಯಕ್ಷ ಸೀಕ್ವೆಲ್ ಆಗಿರೋದ್ರಿಂದ ಎಲ್ಲ ಅದೇ ಪಾತ್ರಗಳನ್ನ ತಗೊಂಬಂದಿದ್ದೀವಿ, ಎಲ್ಲ ಡಿಸ್ಕನೆಕ್ಟ್ ಮಾಡಿದೆ, ಎಲ್ಲ ಕನೆಕ್ಟ್ ಮಾಡ್ತಾ ಹೋಗಿದ್ದೀವಿ. ಅದೇ ಚೀತು ಸಂಘ ಅದರ ಸದಸ್ಯರು, ಅದೇ ಉಪಾಧ್ಯಕ್ಷ ಅಧ್ಯಕ್ಷ ಕೂಡ ಬರ್ತಾರೆ, ಮತ್ತು ಆಪೋಸಿಟ್ ಶಿವರುದ್ರ ಗೌಡರು ಅವ್ರಿಗೂ ಅಧ್ಯಕ್ಷ ಯಾವಾಗಲೂ ಟಗಫಾರ್ ನಡೀತಿತ್ತು, ಇದರಲ್ಲೂ ಅದು ಕಂಟಿನ್ಯೂಟಿ ಇದೆ ಆ ಕ್ವಾಟ್ಲೆಗಳು. ಬಟ್ ಹೊಸ ರೀತಿ ಕ್ವಾಟ್ಲೆಗಳಿದೆ, ಮತ್ತು ವೀಣಾ ಸುಂದರ್ ಅವರು ಇದ್ದಾರೆ. ಆದರೆ ಎಲ್ಲರೂ ಕೇಳ್ತಾ ಇರ್ತಾರೆ, 3 ಜನ ಮಕ್ಕಳಿದ್ರು ಶಿವರುದ್ರ ಗೌಡ್ರಿಗೆ, 4ನೇ ಮಕ್ಕಳು ಯಾವಾಗ ಬಂದು ಅಂತ ಯಾವಾಗಲೂ ಕೇಳ್ತಿರ್ತಾರೆ. ಬಟ್ ಸೀಕ್ವೆಲ್ ಹೋದಂಗೆ ಹೋದಂಗೆ ಅದು ಬೇರೆ ಬೇರೆ ಥರ ಬದಲಾವಣೆಗಳಾಗುತ್ತೆ, ಅದು ಕತೆ ಔಟ್ ಆಫ್ ದ ಬಾಕ್ಸ್ ಇಲ್ಲ. ಅದು ನೀವು ಚಿತ್ರಕಥೆಯಲ್ಲಿ ಬಂದು ಸಿನಿಮಾಲ್ ನೋಡಿದ್ರೆ ಮಾತ್ರ ನಿಮಗೆ ಅದು ಎಂಜಾಯ್ ಮಾಡೋಕ್ಕೆ ಸಾಧ್ಯ. ಮತ್ತೊಂದು ಸಾಧು ಕೋಕಿಲ್ ಅವರು ಆ್ಯಡ್ ಆಗಿದ್ದಾರೆ, ಮತ್ತು ನಾವು ಸತ್ಯಜಿತ್ ಅವ್ರು ಇರಬೇಕಿತ್ತು, ಮತ್ತು ನಮ್ಮ ರಾಕ್ ಲೈನ್ ಸುಧಾಕರ್ ಅವ್ರು ಇರಬೇಕಿತ್ತು, ಅವ್ರು ಮಿಸ್ಸಿಂಗ್. ಆ್ಯಕ್ಚುಲಿ ಅವ್ರಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಫೀಲು, ಅವ್ರನ್ನ ಮಿಸ್ ಮಾಡ್ಕೊಂಡಿದ್ದೀವಿ. ಅದ್ಬಿಟ್ರೆ ಇಡೀ ಸಿನಿಮಾದಲ್ಲಿ ಪ್ರತಿಯೊಂದು ಸೀನು ಎಂಜಾಯ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ. ಹೈಲೈಟ್ ಅಂತ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, 2.5 hours ಸಿನಿಮಾ ಇದೆ, ಮ್ಯಾಕ್ಸಿಮಮ್ 90% ಎಷ್ಟು ನಗಿಸ್ತಾರೆ 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 ಕರೆಕ್ಟ್. ಎಲ್ಲ ನಗ್ಬಿಟ್ಟು ಜನ ಥಿಯೇಟ್ರಿಗೆ ಹೋದ್ಮೇಲೆ ಆಚೆ ಹೋಗ್ಬೇಕಾದ್ರೆ ಥಿಯೇಟ್ರಿಂದ, ಸರಿ ನಗ್ತೀವಿ ಏನೋ ಒಂದು ಮಿಸ್ಸಿಂಗ್ ಅಂತ ಅನ್ಬಾರ್ದು, ಅದಕ್ಕೊಂದು ಒಳ್ಳೆ ಕಥೆ ಬೇಕು. ಬರೀ ನಗಿಸಿದ್ರೆ ಆಗಲ್ಲ, ಅಥವಾ ಬರೀ ಆ್ಯಕ್ಷನ್ ಅಂತ ಬರೀ ಫೈಟ್ ಮಾಡಿದ್ರೂ ಆಗಲ್ಲ, ಅಲ್ಲೊಂದು ಒಳ್ಳೆ ಕಥೆ ಇರಬೇಕು, ಅಲ್ಲೊಂದು ಒಳ್ಳೆ ಎಮೋಷನ್ ಇರಬೇಕು. ಚಿಕ್ಕಣ್ಣ ಆಗಲಿ, ಮಲಾಯಕ ಆಗಲಿ, ರವಿಶಂಕರ್ ಅವರಾಗಲಿ, ಬರೋ ಎಲ್ಲ ಪಾತ್ರಗಳು ಎಷ್ಟು ನಗ್ಸಿದ್ದಾರೆ, ಒಂದು ಪರ್ಟಿಕ್ಯುಲರ್ ಎಪಿಸೋಡ್ಸ್ ಬರುತ್ತೆ ಅಲ್ಲ ಅಷ್ಟೇ ಆಡಿಸಿದ್ದಾರೆ. ಯಾಕೆಂದರೆ ಕಾಮಿಡಿಯನ್ ಇದ್ದಾರಲ್ಲ, ನಗ್ಸೋರು ಆಡ್ಸೋದು ತುಂಬ ಕಷ್ಟ, ಬಟ್ ಅವ್ರಿಗೆ ಪೇನ್ ಆದಾಗ ನಮಗೆ ನೋವಾಗುತ್ತೆ. ಯಾಕೆಂದರೆ
ಯಾರೇ ಆಗ್ಲಿ ಯಾವತ್ತೂ ಅಳದಲ್ಲೇ ಇರೋರು, ಎಲ್ಲಾರ್ಗು ನಗಸ್ತಾ ಇರೋರು, ಒಂಚೂರು ನೋವು ಮಾಡ್ಕೊಂಡ್ರೆ ನಮ್ಗೆ ನೋವಾಗುತ್ತೆ. ಅದು ಚಿಕ್ಕಣ್ಣ ಅದ್ಭುತವಾಗಿ ಒಂದು ಸೀನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದು ಫ್ಯಾಮಿಲಿ ನಮ್ಮ ಪ್ರೊಡ್ಯೂಸರ್ ಫ್ಯಾಮಿಲಿ ನಾವೆಲ್ಲ ಸಿನಿಮಾ ನೋಡ್ಬೇಕಾದ್ರೆ ಇವ್ರ ಮಗಳು ಕೂಡ ಅಳ್ತಾ ಇದ್ದು, ಇವ್ರ ವೈಫ್ ಕೂಡ ತುಂಬ ಫೀಲ್ ಆಗಿದ್ರು, ಈವನ್ ಮೈ ವೈಫ್. ನನಗೆ ಸೆಟ್ಟಲ್ಲೇ ಚಿಕ್ಕಣ್ಣ ಆ್ಯಕ್ಟ್ ಮಾಡ್ತಿದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಿತ್ತು. ಅದು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಸಿನಿಮಾ ನಾವು ಹೇಳ್ಕೊಟ್ರೆ ಜಾಸ್ತಿ ನೋಸ್ಬಿಡೋದೇನೋ, ನಿಮಗೂ ಅದು ಫೀಲ್ ಆಗೇ ಆಗುತ್ತೆ. ಅಂದರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಕಾಮಿಡಿ ಎಂಟರ್ಟೈನ್ ಮಾಡೋ ಮುಖಾಂತರ ಒಂದೊಳ್ಳೆ ಫ್ಯಾಮಿಲಿ ಎಮೋಷನ್ ಹೇಳಿದ್ದೀವಿ. ಕುಟುಂಬ ಸಮೇತರಾಗಿ ನೋಡೋಂಥ ಸಿನಿಮಾ ಎಲ್ಲ ಫ್ಯಾಮಿಲೀಸ್ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ. ಆಕ್ಷನ್ ಇಲ್ಲ, ಆಕ್ಷನ್ ಬರೀ ಡೈರೆಕ್ಟರ್ ಹೇಳೋರು ಸರ್ ಅಷ್ಟೇ. ಒಂದಷ್ಟು ಇದೆ ಸರ್, ಇಲ್ಲ ಅಂತಲ್ಲ, ಆದರೆ ಅದು ಅಷ್ಟೇ ಅದ್ಭುತವಾಗಿ ಅಂದರೆ ಸುಮ್ಮನೆ ಏನೋ ಮಾಡಿ ಕೆಲವೊಂದ್ಸಲ ಅನ್ಸುತ್ತೆ ಸ್ಪೂಫ್ ಮಾಡಿದ್ದಾರೆ ಬಟ್ ಆ ಲೆವೆಲಿಗೆ ಬಂದಿಲ್ಲ ಅಥವಾ ಅವ್ರು ಆ ಥರ ಮಾಡಿಲ್ಲ ಅಂತ. ಅದರಲ್ಲೊಬ್ಬ ಕಮಿಡಿಯನ್ನು ಆ ಥರ ಸೂಪರ್ ಸ್ಟಾರ್ ಮಾಡೋದಿದೆಯಲ್ಲ, ಅದು ಟಫೆಸ್ಟ್ ಜಾಬ್. ಈಗ ನೀವು KGF ನೋಡಿದ್ರಿ, ಅದು ಸುಮ್ಮನೆ ಏನೋ ಮಾಡಿದರೆ ಅನ್ಸಲ್ಲ, ಆಲ್ಮೋಸ್ಟ್ ಸೇಮ್ ಅದೇ ಥರ ಶಾರ್ಟ್. ಆಮೇಲೆ ಚಿಕ್ಕಣ್ಣವರು ಆಲ್ಮೋಸ್ಟ್ ರಾಕಿಂಗ್ ಸ್ಟಾರ್ ಸ್ಟೈಲಲ್ಲಿ ಅವ್ರೂ ಲುಕ್ ಕೊಟ್ಟಿದ್ದಾರೆ. ಕಾಮಿಡಿಯನ್ ಅನ್ಸಲ್ಲ, ಆ್ಯಕ್ಷನ್ ಹೀರೋ ಅಂತಾರೆ. ಆ ಥರ ಒಂದಷ್ಟು ಇದೆ, ಅದು ಕತೆಗೆ ಸಂಬಂಧವಾಗಿದೆ. ಸುಮ್ಮನೆ ಏನೋ ಕಾಮಿಡಿ ಸಿನಿಮಾ ಅಂದ್ಬಿಟ್ಟು ಸ್ಪೂಫ್ ಅಂತ ಮಾಡಿದ್ದಲ್ಲ, ಅದ್ರಲ್ಲಿ ವಿಷಯ ಇದೆ. ಅದು ವಿಷಯ 26ನೇ ತಾರೀಕು ರಿವೀಲ್ ಆಗುತ್ತೆ ಎಲ್ರಿಗೂ. ಥ್ಯಾಂಕ್ ಯು ಡೈರೆಕ್ಟರ್ ಅನಿಲ್ ಕುಮಾರ್ ಅವ್ರಿಗೆ. ಅದರಲ್ಲ ಸರ್, ಇನ್ನೊಂದು ಹೈಲೈಟ್ಸು, ನಾವು ಪ್ರೇಮ್ಸ್ ಅವ್ರನ್ನ ಬ್ರೇಕ್ ಮಾಡಿದ್ದೀವಿ. ಅವರು 6 ಜನ ಹೀರೋ ಇಟ್ಕೊಂಡು ಪಿಕ್ಚರ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದರು. ಅವ್ರಿಗಿಂತ ಮುಂಚೆ ನಾವು 7 ಜನ ಹೀರೋಗಳು ಹಾಕೊಂಡು ಪಿಕ್ಚರ್ ಮಾಡಿಬಿಟ್ಟಿದ್ದೀವಿ. ಅದು ಉಪಾಧ್ಯಕ್ಷ ಯಾರು 7 ಜನ ಅಂದರೆ, ರಾಜಯೋಗ ಅಂತ ಧರ್ಮಣ್ಣ ಒಂದು ಪಿಕ್ಚರ್ ಮಾಡಿದ್ದಾರೆ, ಅವರು ಒಂದು ಹೀರೋ. ನಾನು ಮತ್ತು ಗುಂಡ ಅಂತ ಶಿವು ಕೇರ್ಪೇಟೆ ಅವರು ಒಂದು ಪಿಕ್ಚರ್ ಮಾಡಿದ್ದಾರೆ, ಅವರು ಹೀರೋ. ಸಾಧು ಕೋಕಿಲ ಸರ್ ಅವರು ಹೀರೋ ಮಾಡಿದ್ದಾರೆ, ರವಿಶಂಕರ್ ಸರ್ ಅವರು ಹೀರೋ ಮಾಡಿದ್ದಾರೆ, ಶಿವು ಕರಿಸುಬ್ಬು ಅವರು ಒಂದು ಅವಾರ್ಡ್ ಪಿಕ್ಚರು ಅವರು ಹೀರೋ ಮಾಡಿದ್ದಾರೆ, ಶರಣ್ ಸರ್ ಇದ್ದಾರೆ ಅವರು ಹೀರೋ ಮಾಡಿದ್ದಾರೆ, ನಾನು ಇದ್ದೀನಿ. ಅದು ಟೆಕ್ನಿಕಲ್ಲಾಗಿ ಬರೋಣ ಅಂತ, ಇದರಲ್ಲಿ ಅವ್ರು ಆ್ಯಕ್ಟ್ ಮಾಡಿಲ್ಲ. ಅದು ಬಂದರೆ ಅದೊಂದು 10 ಜನ ಡೈರೆಕ್ಟರ್ಗಳು ಮಾಡೋ ಕೆಲಸ ಮಾಡೋರೆ. ಸೊ ಹಿಂಗಾಗಿ ಒಂದು ಮಾಡಿರೋ 2 ಜನ ಕ್ಯಾರೆಕ್ಟರ್ಗಳು ಹೀರೋ ಪಾತ್ರ ಮಾಡಿರೋರೆ. ಇದೊಂದು ನನಗನ್ಸಿದ ಹೈಲೈಟು. ಥ್ಯಾಂಕ್ ಯು. ಈಗ ನಮ್ಮ ಚಿತ್ರದ ಇನ್ನೊಂದು ಪಿಲ್ಲರ್ ಅಂತಲೇ ಹೇಳ್ಬೋದು, ನಮ್ಮ ಧರ್ಮಣ್ಣವರು. ನಿಜಕ್ಕೂ ಖುಷಿ ಆಗುತ್ತೆ ಧರ್ಮಣ್ಣವ್ರು ನೋಡಿದ್ರೆ, ಯಾಕೆಂದರೆ ಈಗ ಒಂದು ವಾರದಿಂದ ಅವ್ರ ಕೆಲಸಗಳನ್ನೆಲ್ಲ ಬಿಟ್ಟು ನಮ್ಮ ಚಿತ್ರಕ್ಕೆ ಫಸ್ಟ್ ಟೈಮು ನಾನೊಂದು ಹೀರೋಗೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ಅವ್ರ ಕಡೆಯಿಂದ ಸಪೋರ್ಟ್ ಇರಲಿ ಅಂತ ಎಲ್ಲ ಕಡೆ ನಮ್ಮದು ಯಾವುದೇ ಪ್ರಮೋಷನ್ಗೆ ಹೋದರೂ ಧರ್ಮಣ್ಣ ಹಗಲು ರಾತ್ರಿ ನಮ್ಮ ಜೊತೆನೇ ಇದ್ದಾರೆ. ಥ್ಯಾಂಕ್ ಯು ಧರ್ಮಣ್ಣ. ಈಗ ನಿಮ್ಮ ಒಂದೆರಡು ನುಡಿ ಮುದ್ದು. ಎಲ್ಲರಿಗೂ ನಮಸ್ಕಾರ. ಅವ್ರು ಥ್ಯಾಂಕ್ಸ್ ಹೇಳಿರೋ ನಾನು ಅದು ತಗೊಳಲ್ಲ, ಯಾಕೆಂದರೆ ಅವ್ರು ನಂಗೆ ತುಂಬ ಗೈಡ್ ಮಾಡಿದರೆ ನಾನು ಅದಕ್ಕೆ ಅವ್ರನ್ನ ಅಣ್ಣ ಅಂತ ಕರಿತೀನಿ. ಹಂಗಾಗಿ ಇದು ಸಪೋರ್ಟ್ ಅಂತ ಅಂದ್ಕೊಳ್ಳಿ, ಅದು ಥ್ಯಾಂಕ್ಸ್ ಎಲ್ಲ ಬೇಡ. ಸಪೋರ್ಟು ಅಂತೂ ಅಲ್ಲ, ಒಬ್ಬ ತಮ್ಮನಾಗ ಏನು ಮಾಡುವ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ವಯಸ್ಸಲ್ಲಿ ನಿಮಗೆ ಚಿಕ್ಕ ಆದರೆ ಅನುಭವ ಅದನ್ನೇ ಹೇಳಿದ್ದು ನಾನು. ಇವತ್ತು ಈ ಈ ಟೈಮಲ್ಲಿ ಮಾತಾಡೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಮತ್ತು ತುಂಬ ಖುಷಿ ಆಗುತ್ತೆ. ಅದಕ್ಕೆ ಕಾರಣ ಬಂದ್ಬಿಟ್ಟು ಚಿಕ್ಕಣ್ಣ ಸರು, ಏಕೆಂದರೆ ಅವ್ರದ್ದು ಕಿರಾತಕ ಆಗಿರ್ಬೋದು, ಅಧ್ಯಕ್ಷ ಆಗಿರ್ಬೋದು, ರಾಜಹುಲಿ ಆಗಿರ್ಬೋದು, ಆ ಸಿನಿಮಾಗಳು ಬಂದಾಗ ಅದನ್ನು ನೋಡ್ಕೊಂತ ನಾವಿನ್ನು ನಾಟಕ ಮಾಡ್ತಿದ್ವಿ. ಅವಾಗ ಅನ್ಸೋದು ಇವ್ರು ಯಾರಿಗೂ ಇವರು ನಮ್ಮ ಫ್ರೆಂಡ್ ಥರನೇ ಆಡ್ತಾರೆ, ನಮ್ಮ ಮನೆ ಮಗನ ಥರನೇ ಆಡ್ತಾರೆ ಅಂತ ಅವಾಗ ಅಂದ್ಕೊಂಡಿದ್ವಿ. ಇವಾಗ ಚಿಕ್ಕಣ್ಣ ಸರು ಅದೇನಂತಾರಲ್ಲ, ಗಾರೆಯಿಂದ ತಾರೆ ಆದವರು ಅವ್ರೀಗ. ಈಗ ತಾರೆ ನಾಯಕ ನಟನಾಗಿ ಉಪಾಧ್ಯಕ್ಷ ಮುಖಾಂತರ ಈಗ 26ನೇ ತಾರೀಕು ಅದ್ದೂರಿಯಾಗಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಖುಷಿ ಆಗುತ್ತೆ, ಯಾಕೆ ಅಂತಂದರೆ ಅವರು ಮೂಲ ಹುಡ್ಕಂತ ಹೋದರೆ ಖುಷಿ ಫ್ಯಾಮಿಲಿ ಗಾರೆ ಮಾಡ್ಕೊಂತಿದ್ದವರು, ಆಯಿತಾ? ಅಷ್ಟು ಈಸಿ ಅಲ್ಲ ಒಂದು ಒಬ್ಬ ನಾಯಕ ನಟನಾಗಿರೋದು. ಆ ನಾಯಕ ನಟ ಆಗಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಪರ್ಸ್ನಲಿ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಕೆಲವೊಂದು ಅಷ್ಟೇ ನಮಗೆ ಗೊತ್ತಿರುತ್ತೆ. ತುಂಬ ಕಷ್ಟಪಟ್ಟಿದ್ರೆ, ತುಂಬ ಸ್ಟ್ರಗಲ್ ಮಾಡಿದರೆ. 3 ವರ್ಷ ಆಯಿತು, ಉಪಾಧ್ಯಕ್ಷ ಬಂತು, ಹೆಗಲ ಮೇಲೆ ಹಾಕೊಂಡು ಎಲ್ಲ ಕಡೆ ಓಡಾಡ್ತೀರ, ಅದು ನಿಮಗೂ ಗೊತ್ತು. ಅಣ್ಣ ಆಲ್ ದಿ ಬೆಸ್ಟ್. ಖಂಡಿತವಾಗ್ಲೂ ಉಪಾಧ್ಯಕ್ಷ ಅಂತ ಉಮಾಪತಿ ಸರು ಟೈಟ್ಲ್ ಫಿಕ್ಸ್ ಮಾಡಿದಾಗಲೇ ಸಿನಿಮಾ ಗೆದ್ದಿದೆ. ಯಾಕೆ ಅಂತಂದರೆ ಆ ಕ್ಯಾರೆಕ್ಟ್ರು ಅಧ್ಯಕ್ಷದಲ್ಲಿ ಗೆದ್ದಿರೋದಕ್ಕೆ ಈಗ ಅದ್ರ ಮುಂದುವರಿದ ಭಾಗ ಆಗಿರೋದ್ರಿಂದ ಈ ಸಿನಿಮಾ ಯಾವಾಗ ಮಾಡ್ತೀನಿ ಅಂತ ಎಲ್ಲರೂ ಡಿಸೈಡ್ ಮಾಡಿದ್ರು, ಅವತ್ತೇ ಈ ಸಿನಿಮಾ ಗೆದ್ದಿದೆ. ಹಾಗೆ ಅದ್ದೂರಿಯಾದ ಒಂದು ಪ್ರೊಡಕ್ಷನ್ನು ಉಮಾಪತಿ ಸರ್ದು. ಅವ್ರು ಯಾರೇ ಸಿನಿಮಾ ಮಾಡಿದ್ರು, ಡಿ ಎನ್ ಸಿನಿಮಾಸಿಂದ ಆಗಿರ್ಬೋದು, ಉಮಾಪತಿ ಫಿಲ್ಮ್ಸಿಂದ ಆಗಿರ್ಬೋದು, ನಮಗೆ ಕರೆದು ನಮ್ಮಂಥ ಕಲಾವಿದರಿಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸರ್, ಇದೇ ಥರ ಎಲ್ಲ ಹೊಸ ಕಲಾವಿದರಿಗೆ ನಿಮ್ಮ ಸಪೋರ್ಟ್ ಇರಲಿ. ಹಾಗೆ ಅನಿಲ್ ಸರ್ ನಿರ್ದೇಶನದಲ್ಲಿ ನನ್ನ ಮೊದಲನೇ ಸಿನಿಮಾ. ಖುಷಿಯಾಗೋದೇನಂತಂದರೆ ಒಳ್ಳೆ ರೈಟ್ರು ನಮ್ಮ ಅನಿಲ್ ಸರು. ಆ ಪಂಚ್ಗಳು ಮತ್ತು ಕಾಮಿಡಿನ ಎಷ್ಟು ಚೆನ್ನಾಗಿ ಆ ಸೀನ್ಗಳಿಗೆ ಮಿಂಗಲ್ ಮಾಡ್ತಾರೆ, ಮತ್ತು ಕಲಾವಿದರಿಂದ ಅದನ್ನು ಹೆಂಗೆ ತೆಗೆಸ್ಬೇಕು, ಮತ್ತು ನಮ್ಮ ಬಾಡಿ ಲ್ಯಾಂಗ್ವೇಜ್ ಸೂಟ್ ಆಗಿ ಅದನ್ನು ಹೆಂಗೆ ಅದನ್ನು ಮೋಲ್ಡ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಥ್ಯಾಂಕ್ ಯು ಸರ್. ಹಾಗೆ ಮಲೈಕಾ ಮೇಡಮ್ಮು,
ಇವ್ರು ನೋಡಿದಾಗೆಲ್ಲ ನಮಗೆ ಅನ್ಸೋದು ಏನಂತಂದ್ರೆ ಇಲ್ಲೊಂದು ಲೈನ್ ಬರುತ್ತೆ ಏನಂದ್ರೆ ಮಂಡ್ಯ ಮುದ್ದೆ ದಾವಣಗೆರೆ ಬೆಣ್ಣೆ ಎರಡನ್ನು ಮುದ್ದೆ ಬೆಣ್ಣೆ ಟೇಸ್ಟು ತಿಂದವರಿಗೆ ಮಾತ್ರ ಗೊತ್ತಿರುತ್ತೆ. ಹಂಗೆ ಸ್ಕ್ರೀನಲ್ಲಿ ಇವರಿಬ್ಬರದ್ದು ಅಷ್ಟು ಚೆನ್ನಾಗಿ ವರ್ಕೌಟ್ ಆಗಿದೆ. ಸಾಂಗ್ಸ್ ಆಗಿರ್ಬೋದು, ಇನ್ನೊಂದು ಹೈಲೈಟ್ ಹೇಳೋದು ಮರ್ತವ್ರ ಅಣ್ಣ, ಈ ಸಿನಿಮಾದ ಇನ್ನೊಂದು ಹೈಲೈಟು ಚಿಕ್ಕಣ್ಣ ಸರ್ ಡ್ಯಾನ್ಸು. ಯಾಕೆಂತಂದ್ರೆ ಈಗ ಆಲ್ರೆಡಿ ನೋಡಿದ್ದೀರಾ ನೀವು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ. ಆ್ಯಕ್ಚುಲಿ ಅವ್ರಿಗೆ ಡ್ಯಾನ್ಸ್ ಮಾಡೋಕ್ಕೆ ಬರೋಲ್ಲ, ಆದರೆ ಅಷ್ಟು ಎಫರ್ಟ್ ಹಾಕಿ ಡ್ಯಾನ್ಸ್ ಮಾಡಿದ್ದಾರೆ. ಅದಕ್ಕೆ ಮೇಡಮ್ದು ಸಪೋರ್ಟ್ ಇದೆ, ಆಮೇಲೆ ದರ್ಶಿನಿ ಅಂತ ಕೊರಿಯೋಗ್ರಾಫರು ಅವ್ರದ್ದು ತುಂಬ ಸಪೋರ್ಟ್ ಇದೆ. 26ಕ್ಕೆ ನಿಮ್ಮ ಮುಂದೆ ಬರ್ತಿದ್ದೀವಿ, ಖಂಡಿತವಾಗ್ಲೂ ನಿಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ನಮಗೆ ಗೊತ್ತು. ಆದರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಇರಲಿ, ಯಾಕೆಂದರೆ ನಿಮ್ಮ ಮನೆ ಮಗನೇ ಅಂತ ಹೇಳ್ಬೋದು, ಮಣ್ಣಿನ ಸೊಗಡನ್ನು ಸಾರಕ್ಕೆ ಬರ್ತೀರಿ ಚಿಕ್ಕಣ್ಣ ಸರು. ಮರಿಬೇಡಿ 26ನೇ ತಾರೀಕು ಗಣರಾಜ್ಯೋತ್ಸವ ದಿನ ನಮ್ಮ ಉಪಾಧ್ಯಕ್ಷರಾಗಿ ಚಿಕ್ಕಣ್ಣ ಸರ್ ಬರ್ತೀರಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ಉಪಾಧ್ಯಕ್ಷ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇಲ್ಲಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ. ಆಮೇಲೆ ಸಾರಿ ನಂದು ಹೇಳೋದು ಮರೆತು ಹೋಗ್ಬಿಟ್ಟೆ, ಸದಸ್ಯನಾಗಿ ಅಣ್ಣನ ಜೊತೆ ಬರ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಮಜ್ದಾರ್. ತೆರೆಗೆ ಆಗಮನ ಆಗಿದೆ. ನಮ್ಮ ಉಪಾಧ್ಯಕ್ಷ ಚಿತ್ರದಿಂದ ನಾಯಕ ನಟಿಯಾಗಿ ಹೊರಹೊಮ್ಮತಾ ಇರೋ ನಮ್ಮ ಚಿತ್ರದ ನಾಯಕಿ ಮಲೈಕರ್ ಅವರು, ಚಿತ್ರದ ಬಗ್ಗೆ ಒಂದೆರಡು ಮಾತು. ಇಲ್ಲಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರ. ಉಪಾಧ್ಯಕ್ಷ ಅನ್ನೋದು ತುಂಬ ಸ್ಪೆಷಲ್ ಆಗಿರೋ ಚಿತ್ರ, ಯಾಕಂದರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟಿಂದ ಹಿಡಿದು ಆರ್ಟಿಸ್ಟಿಂದ ಎಲ್ಲರೂ ಸಿಕ್ಕಾಪಟ್ಟೆ ಶ್ರಮ ಹಾಕಿ ಪ್ರೀತಿಯಿಂದ ಮಾಡಿದ್ರು ಸಿನಿಮಾ ಇದು. ನಾವು ಎಲ್ಲರೂ ಹೇಳುವಾಗ ಕಂಟೆಂಟ್ ಅದೆಲ್ಲ ತುಂಬ ಸಿನಿಮಾಗಳು ಬರ್ತಾ ಇದೆ, ಬಟ್ ನಾವು ಈ ಸಿನಿಮಾ ಮಾಡಿರೋದು ಎಂಟರ್ಟೈನ್ಮೆಂಟ್ಗೋಸ್ಕರ, 100% ಕಾಮಿಡಿ. ಸರ್ ಹೇಳ್ದಾಗೆ ಅವ್ರು ಹೇಳಿದ್ರು ಎಮೋಷನ್ಸ್ ಇದೆ ಚಿಕ್ಕಣ್ಣ ಸರ್ ನಿಮ್ಮನ್ನೆಲ್ಲ ಒಂದು ಸ್ವಲ್ಪ ಟೈಮ್ಗೆ ಅಳಿಸ್ತಾರೆ ಅಂತ, ಬಟ್ ಅದ್ರ ಎಲ್ಲ ಮಧ್ಯ ಒಂದು ಕ್ಯೂಟ್ ಆಗಿರೋ ಲವ್ ಸ್ಟೋರಿ ಕೂಡ ಇದೆ ಸಿನಿಮಾದಲ್ಲಿ. ಆ ಲವ್ ಸ್ಟೋರಿ ತುಂಬ ಇನೋಸೆಂಟ್ ಆಗಿರೋ ಲವ್ ಸ್ಟೋರಿ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಆರ್ಟಿಸ್ಟ್ ಕಡೆಯಿಂದ ತುಂಬ ಶ್ರಮ ಹಾಕಿ ಬಂದಿರೋ ಚಿತ್ರನೇ ಉಪಾಧ್ಯಕ್ಷ. ನನ್ನ ಇಷ್ಟು ದಿನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ನೀವು ಸ್ಮಾಲ್ ಸ್ಕ್ರೀನಲ್ಲಿ, ಇವಾಗ ಬೆಳ್ಳಿ ತೆರೆಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮೆಲ್ಲ ಸಪೋರ್ಟ್ ಡೆಫಿನೆಟ್ಲಿ ಬೇಕು. ನೀವು ನಮಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ನಮ್ಮ ಕಾನ್ಫಿಡೆನ್ಸ್ ಬೆಳೀತಾ ಹೋಗುತ್ತೆ, ಅಷ್ಟು ಹೆಚ್ಚು ಸಿನಿಮಾ ಮಾಡ್ಬೋದು, ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇರ್ಬೋದು. ನಾನು ಕೇಳ್ಕೊಳ್ಳೋದು ಇಷ್ಟೇ ಎಲ್ಲರಿಗೂ, 26ನೇ ತಾರೀಕು ಉಪಾಧ್ಯಕ್ಷ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಮನೇಲಿರೋ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂತು ನೋಡುವಂಥ ಅದ್ಭುತವಾದ ಚಿತ್ರ ಇದು. ನಿಮಗೆ ಎಲ್ಲೂ ಬೋರ್ ಆಗಲ್ಲ, ಎಲ್ಲೂ ಬೇಜಾರು ಅನ್ಸಲ್ಲ. ಸರ್ ಹೇಳ್ದಾಗೆ 2.5 hours ಸಿಕ್ಕಾಪಟ್ಟೆ ನಗ್ಬೋದು, ಖುಷಿಯಾಗಿರ್ಬೋದು. 2 ದಿನ ಆದ್ಮೇಲೆ ನಮ್ಮ ಸಿನಿಮಾ ಸೀನ್ಸ್ನ ನೀವು ನೆನೆಸ್ಕೋಬೋದು, ಅಷ್ಟು ಖುಷಿ ಕೊಡುತ್ತೆ. ದಯವಿಟ್ಟು ಎಲ್ಲರೂ 26ನೇ ತಾರೀಕು ಮಿಸ್ ಮಾಡದೆ ನಮ್ಮ ಸಿನಿಮಾ ನೋಡಿ, ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಬಂದಿದ್ದಾರೆ ಸರ್, ಖಂಡಿತವಾಗ್ಲು. ರವಿಶಂಕರ್ ಸರ್, ಸಾಧು ಸರ್ ಎಲ್ಲರೂ ಬಂದರು. ಪ್ರಮೋಷನ್ಗೆ ಬನ್ನಿರಿ ಅಂದರು, ಎಲ್ಲ ಪ್ರಮೋಷನ್ಗೂ ಬನ್ನಿರಿ ಅಂದಿಲ್ಲ. ನಾವು ಒಂದು ವಾರದಿಂದ ಮಾಡ್ತಾನೆ ಇದ್ದೀವಿ, ಎಲ್ಲದಕ್ಕೂ ಕರೆದ್ರೆ ಅವ್ರಗಳು ಅಂದರೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಅವ್ರಿಗೂ ಬರಬಾರ್ದು ಅನ್ನೋದು ಇರಲ್ಲ. ಪ್ರಮೋಷನ್ ಅನ್ನೋದನ್ನ ನಾವು ಮುಂಚೆನೇ ಪ್ಲಾನ್ ಮಾಡ್ಕೊಂಡು ಈ ಡೇಟ್ಗೆ ಇದು ಮಾಡ್ತೀವಿ ಅಂದರೆ ಅಡ್ವಾನ್ಸ್ ಅವ್ರಿಗೆ ಡೇಟ್ ಕೊಡ್ಬೋದು, ಅವರು ಫ್ರೀ ಇರ್ತಾರೆ. ಅವರಿಬ್ಬರು ಬ್ಯುಸಿಯೆಸ್ಟ್ ಕಲಾವಿದರಾಗಿರೋದ್ರಿಂದ ಬೇರೆ ಬೇರೆ ಸಿನಿಮಾಗಳ ಡೇಟ್ ಇರುತ್ತೆ. ಸೊ ಹಂಗಾಗಿ ಆದರೂ ಫ್ರೀ ಮಾಡಿಕೊಂಡು ನಮಗೆ ಸಿಕ್ಕಿದ್ರು, ಒಂದಿನ ಸಿಕ್ಕಿದ್ರೆ ಸಾಕು, ನಾವು ಬೇಜಾನ್ ರುಬ್ಕೋತೀವಿ. ಓಕೆ, ಥ್ಯಾಂಕ್ ಯು. ಈಗ ಉಪಾಧ್ಯಕ್ಷನಾದ ಚಿಕ್ಕಣ್ಣ, ನಾನೇ ಮಾತಾಡ್ತೀನಿ. ಡಿ ಎನ್ ಸಿನಿಮಾಸು ಸ್ಮಿತಾ ಉಮಾಪತಿ ಅವರು, ಅವ್ರ ಸಮಾಚ ಪಜಿ ನಿಮಗೆ. ಯಾಕೆಂದರೆ ಒಂದು ಒಳ್ಳೆಯ ಚಿತ್ರ, ಒಂದು ನಾನು ಹಿಂದೆ ಒಂದು 10 ಸಿನಿಮಾಗಳು 13 ವರ್ಷದ ಅನುಭವ, ಒಂದು 200-220 ಚಿತ್ರ ಮಾಡಿದೆ. ಆದರೆ ಮೊದಲನೇ ಬಾರಿಗೆ ಒಂದು ಉಪಾಧ್ಯಕ್ಷ ಅಂತ ಕತೆ, ಇದು ಕತೆ ಬಂದು ಡೈರೆಕ್ಟ್ರು ಚಂದ್ರಮೋಹನ್ ಅವರು. ಯಾಕೆಂದರೆ ಅವ್ರ ಜೊತೆ ನಾನು ಒಂದು ಬಾಂಬೆ ಮಿಠಾಯಿ ಮತ್ತು ಡಬಲ್ ಇಂಜಿನ್ ಅಂತ 2 ಚಿತ್ರ ಮಾಡಿದ್ದೆ, ಅವ್ರದ್ದು ಕತೆ ಇದು. ಆ ಕತೆನ ತಗೊಂಬಂದಾಗ ನಾನು ನಮ್ಮ ಅಪ್ಪಾಜಿಗೆ ಹೇಳಿದಾಗ, ಇಲ್ಲ ತುಂಬ ಚೆನ್ನಾಗಿದೆ, ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಡಿಸೈಡ್ ಮಾಡಿದ್ವಿ. ಅದಾದ ಮೇಲೆ ಅನಿಲ್ ಸರ್ರು ಇದನ್ನು ನಿರ್ದೇಶನದ ಹೊಣೆ ಹೊತ್ಕೊಂಡ್ರು. ಇದು ಒಂದು ಹಳ್ಳಿ ಸೊಗಡಿರೋಂಥ ಕತೆ, ಯಾಕೆಂದರೆ ಅಧ್ಯಕ್ಷ ಎಲ್ಲರೂ ನೋಡಿರ್ತೀವಿ, ಅದು ಒಂದು ಹಳ್ಳಿ ಸೊಗಡಿರೋ ಕತೆನೆ. ಇದು ಅದೇ ಥರ ಒಂದು ಗೆಜ್ಜೆಪುರ ಅಂತ ಆ ಊರಿನಲ್ಲಿ ನಡೆಯುವಂಥ ಕತೆ. ಅಧ್ಯಕ್ಷ ಏನಾಗಿತ್ತು, ಪೂರ್ತಿ ಹಳ್ಳಿಲೇ ಮುಗಿದೋಗುತ್ತೆ ಸಿನಿಮಾ, ಆದರೆ ಇದು ಸ್ವಲ್ಪ ಬೇರೆ ವರ್ಷನ್ ಎತ್ಕೊಂಡಿದೆ. ಹಳ್ಳಿನಲ್ಲಿ ಶುರುವಾಗಿ ಮತ್ತು ಒಂದಷ್ಟು ಟ್ರಾವೆಲಿಂಗ್ ಇದೆ, ಯಾಕೆಂದರೆ ನಮ್ಮ DOP ಶೇಖರ್ ಚಂದ್ರ ಅವರು
ಒಂದು ಕಾಮಿಡಿ ಸಿನಿಮಾದಲ್ಲಿ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಆಮೇಲೆ ಒಂದಷ್ಟು ಸುಂದರವಾದ ಜಾಗಗಳನ್ನ ಅಂದ್ರೆ ಎಲ್ಲ ಆಲ್ಮೋಸ್ಟ್ ಸಿನಿಮಾಗಳಲ್ಲಿ ತೋರಿಸಿದ್ದಾರೆ, ಆದ್ರೆ ಎಲ್ಲೆಲ್ಲಿ ಯಾವ್ದ್ಯಾವ್ದು ಇನ್ನು ಜಾಸ್ತಿ ತೋರಿಸಿಲ್ಲ ಆ ಥರ ಜಾಗಗಳಲ್ಲೆಲ್ಲ ಶೂಟ್ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಡಿ ಒ ಪಿ ಶೇಖರ್ ಚಂದ್ರ ಸರ್ಗೆ. ನಮ್ಮ ನಿರ್ದೇಶಕರದ ಒಂದು ಪ್ಲಸ್ ಏನಂದರೆ ಅವರು ಡೈಲಾಗ್ ರೈಟ್ರು ಆಗಿರೋದ್ರಿಂದ ಈ ಚಿತ್ರಕ್ಕೆ ಡೈಲಾಗ್ ಬರೆದಿರೋದು ರಾಜಶೇಖರ್ ಅಂತ, ಅವರು ಡೈರೆಕ್ಟ್ರೇ. ಇವರು ಡೈಲಾಗ್ ರೈಟ್ರ್ ಆಗಿರೋದ್ರಿಂದ ಒಂದಷ್ಟು ಸ್ಪಾಟ್ಗಳಲ್ಲಿ ತುಂಬ ಕಾಮಿಡಿ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಈಗೇನೋ ನಾವು ಒಂದು ಪ್ರೀ ಪ್ರೊಡಕ್ಷನ್ ಅಂತ ಕೂತಾಗ ಎಲ್ಲನೂ ರೆಡಿ ಮಾಡ್ತೀವಿ, ಬಟ್ ನಾವು ಲೊಕೇಶನ್ಗೆ ಹೋದಾಗ ಅಲ್ಲೇನೋ ಒಂದಷ್ಟು ಅಷ್ಟರಲ್ಲಿ ಏನೋ ಇಲ್ಲ, ಇದೊಂಚೂರು ಇನ್ನೂ ಚೆನ್ನಾಗಿ ಬರಬೇಕಿತ್ತು ಅಂದರೆ ಅಲ್ಲಿ ಒಂದು ಡೈಲಾಗ್ ರೈಟ್ರು ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಬಟ್ ಡೈರೆಕ್ಟ್ರೆ ಡೈಲಾಗ್ ರೈಟರ್ ಆಗಿರೋದ್ರಿಂದ ಒಂದಷ್ಟು ಚೇಂಜಸ್ಗಳಾಗಿ ಇನ್ನೂ ಒಂದಷ್ಟು ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬಂತು. ಆಮೇಲೆ ಇದನ್ನು ಒಂದು 3-4 ವರ್ಷನೂ ಕೂತ್ಕೊಂಡು ಈ ಕತೆನ ಮಾಡಿದ್ವಿ. ಯಾಕೆಂದ್ರೆ ಒಂದು ವರ್ಷ ಮಾಡಿದ್ವಿ, ನಮಗೆ ಓಕೆ ಅನ್ನಿಸ್ತು. ಮತ್ತು ಇನ್ನೊಬ್ರು ಡೈರೆಕ್ಟರ್ ಆ್ಯಡ್ ಆದರು, ಡಾಕ್ಟರ್ ಸೂರಿ ಅಂತ, ಅವ್ರು ಆ್ಯಡ್ ಆದರು. ಅವ್ರ ಪರ್ಸ್ಪೆಕ್ಟಿವ್ನಲ್ಲಿ ಇದೇನೋ ಒಂದು ಡೌಟ್ ಇದೆಯಲ್ಲ ಅಂದರು, ಮತ್ತೊಂದಷ್ಟು ಚೇಂಜ್ ಆಯಿತು. ಮತ್ತು ತರುಣ್ ಸುಧೀರ್ ಅವರು ಇದಕ್ಕೆ ತುಂಬ ಸಪೋರ್ಟ್ ಇದೆ, ಎ ಪಿ ಅರ್ಜುನ್ ಅವರು, ಈಗ ನನಗೆ ನೀನು ನಿನಗೆ ನಾನು ಅಂತ ಒಂದು ಸಾಂಗ್ ಇದೆ, ಅರ್ಜುನ್ ಜನ್ಯ ಅವರು 3 ಹಾಡುಗಳನ್ನ 3 ಅದ್ಭುತವಾಗಿ ಕೊಟ್ಟರು, 3 ನಮ್ಮ ಜನ ತುಂಬ ಚೆನ್ನಾಗಿ ಸ್ವೀಕಾರ ಮಾಡಿದ್ರು. ಆದರೆ ಅದರಲ್ಲಿ ಒಂದು ತುಂಬ ದೊಡ್ಡಿಟ್ಟು ನಮ್ಮ ನಿರೀಕ್ಷೆಗೆ ಮೀರಾಯಿತು. ನಾವು ಅಂದ್ಕೊಂಡಿದ್ವಿ, ನಾನು ಫೋನ್ ಮಾಡ್ತಾನೆ ಇದ್ದೆ ಆನಂದ್ ಅಡಿ ಅವ್ರಿಗೆ, ಇನ್ನೂ 1 ಮಿಲಿಯನ್ ಆಗಲಿಲ್ವಲ್ಲ ಸರ್, 1 ಮಿಲಿಯನ್ ಆಗಲಿಲ್ಲ, 2 ಆಗಲಿಲ್ಲ ಅಂತ. ಬಟ್ ಅದು ಇವತ್ತಿಗೆ 9 ಮಿಲಿಯನ್ ಆಗಿದೆ, ರಿಲೀಸ್ ಆಗೋಷ್ಟರಲ್ಲಿ 10 ಆಗುತ್ತೆ. ಒಂದು ಕಾಮಿಡಿ ಪಿಕ್ಚರ್ಗೆ ಆ ಥರದ್ದು ಒಂದು ರೊಮ್ಯಾಂಟಿಕ್ ಸಾಂಗ್ ಸಿಗೋದು ತುಂಬ ಕಷ್ಟ ಅನ್ಕೋತೀನಿ. ಯಾಕೆ ಸಿಗುತ್ತೆ ಅಂದರೆ ಈ ಮ್ಯೂಸಿಕ್ ಡೈರೆಕ್ಟರ್ಗೆ ಯಾರೇ ಟ್ಯೂನ್ ಮಾಡಬೇಕಾದ್ರೂ ಅವ್ರಿಗೆ ನಾವು ಕತೆನ ಹೇಳಬೇಕು, ಅವ್ರ ಹಿಂದಿನ ಮುಂದಿನ ಸೀನ್ಗಳನ್ನ ನೋಡಿ ಅದಕ್ಕೆ ತಕ್ಕಂಗೆ ಟ್ಯೂನ್ ಹಾಕ್ತಾರೆ. ನಾವು ಈ ಕತೆನ ಹೇಳಿದಾಗ ಇದರಲ್ಲಿರೋ ಲವ್ವು ಅಷ್ಟೊಂದು ವೆಯ್ಟ್ ಆಗಿತ್ತು, ತುಂಬ ಒಂದು ಇನ್ನೋಸೆನ್ಸ್ ಲವ್ ಸ್ಟೋರಿ ಇದೆ. ಆ ಲವ್ ಸ್ಟೋರಿ ಕೇಳಿ ಆ ಸಾಂಗ್ ಹುಟ್ಟಿತು. ಫಸ್ಟ್ ಸಿನಿಮಾಗೆ ನನಗೆ ಈ ಥರದ್ದು ಒಂದು ಸಾಂಗ್ ಸಿಕ್ಕಿ ಆ ಸಾಂಗ್ನ ಜನ ಒಪ್ಕೊಂಡಿದ್ದು ತುಂಬ ಖುಷಿ ಪಡ್ತಾ ಇದೆ, ಖುಷಿ ಪಡೋ ವಿಷಯ. ಹಂಗೆ ಇದನ್ನು ಲಿರಿಕ್ ಬರೆದಿದ್ದು ಎ ಪಿ ಅರ್ಜುನ್ ಅವರು. ಇನ್ನೊಂದು 2 ಸಾಂಗ್ಗಳಿದೆ, ಒಂದು ಇಂಟ್ರೊಡಕ್ಷನ್ ಸಾಂಗು, ಇನ್ನೊಂದು ಡ್ಯಾನ್ಸ್ ನಂಬರು, ಅದೊಂದು ಡುಯೆಟ್ ಥರ ಮಾಡಿದ್ದೀವಿ. ಅದನ್ನು ನಮ್ಮ ಬಹದ್ದೂರ್ ಚೇತನ್ ಅವರು ಬರೆದಿದ್ದಾರೆ, ಅವರು ಡೈರೆಕ್ಟ್ರು. ಸೊ ಒಂದಷ್ಟು ಡೈರೆಕ್ಟ್ರುಗಳು, ಒಂದಷ್ಟು ಕಲಾವಿದರುಗಳು ಎಲ್ಲರೂ ಸೇರಿ ಈ ಸಿನಿಮಾಗೆ ಸಪೋರ್ಟ್ ಮಾಡಿದ್ರು. ಆಮೇಲೆ ನಾವೇನೇ ಅಂದ್ಕೊಂಡ್ರು, ಈಗ ಡೈರೆಕ್ಟರ್ ತಲೆಯಲ್ಲಿ ಒಂದು ಸೀನ್ ಬಂದರೆ ನಾನು ಇಲ್ಲ ಇದನ್ನ ಹಿಂಗೆ ತೆಗಿಬೇಕು ಈ ಥರ ಶೂಟ್ ಮಾಡಬೇಕು ಅಂದರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದೇ ದುಡ್ಡು, ಅದನ್ನು ಪ್ರೊಡ್ಯೂಸರೇ ಕೊಡಬೇಕು. ಬಟ್ ಈ ಸಿನಿಮಾದಲ್ಲಿ ನನ್ನದು ಯಾವುದು ಏನು, ಈಗ ನನ್ನೊಂದು 2-3 ಪಿಕ್ಚರ್ ನಾನು ಆಲ್ರೆಡಿ ಮಾಡಿದ್ದಿದ್ರೆ ಗೊತ್ತಿರೋದು ನನಗೆ, ಹಿಂದೆ ಇಷ್ಟು ಟಿವಿ ರೇಟ್ಸ್ ಹಿಂಗೆ ಹೋಗುತ್ತೆ, ಇಷ್ಟು ಜನ ಬರ್ತಾರೆ, ಇಷ್ಟು ಮಿನಿಮಮ್ ಬಿಸ್ನೆಸ್ಸು ಇದಾಗುತ್ತೆ ಅಂತ ಆ ಧೈರ್ಯದ ಮೇಲೇ ಎಲ್ಲರೂ ಖರ್ಚು ಮಾಡ್ತಾರೆ. ಬಟ್ ಅದು ಯಾವುದನ್ನು ನೋಡಿದೆ, ಕತೆನ ನಂಬಿಕೊಂಡು ಈ ಕತೆಗೆ ಎಲ್ಲೂ ಮೋಸ ಆಗಬಾರ್ದು ಅಂತ ಫಸ್ಟ್ ಸಿನಿಮಾಗೇನೆ ಇಂಥ ಒಂದು ಡಿ ಎನ್ ಸಿನಿಮಾಸನ್ನು ಬ್ಯಾನರ್ ಸಿಕ್ಕಿರೋದು ನಿಜವಾಗ್ಲೂ ನನ್ನ ಪುಣ್ಯ. ಯಾಕೆಂದರೆ ನನ್ನನ್ನು ನಂಬೋದ್ರು ಇಲ್ಲೋ ಗೊತ್ತಿಲ್ಲ, ಬಟ್ ಕತೆನಂತೂ ಅಬ್ಬಾಜಿ ತುಂಬ ಚೆನ್ನಾಗಿ ನಂಬಿದ್ರು. ಆ ಕತೆನ ನಂಬಿಕೊಂಡು ಅಲ್ಲಿ ಏನು ಖರ್ಚು ಮಾಡಬೇಕು ಅಂದರೆ ಈ ನನಗೆ ನನ್ನ ಮಿತಿಗೆ ಮೀರಿ 100% ಈ ಸಿನಿಮಾದಲ್ಲಿ ಖರ್ಚು ಮಾಡಿದ್ದಾರೆ. ಯಾಕೆಂದರೆ ನಾವು ಎಲ್ಲ ನೋಡಿದಾಗ ಜನಗಳಿಂದನೂ ಆ ರೆಸ್ಪಾನ್ಸ್ ಬಂದಿದೆ, ಇಲ್ಲ ತುಂಬ ರಿಚ್ಚಾಗಿ ಮಾಡಿದ್ದಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ನಮ್ಮ ಧರ್ಮಣ್ಣ ಅವರು, ಆಗಲೇ ಹೇಳಿದೆ ಆ್ಯಂಕರಿಂಗ್ ಮಾಡಬೇಕಾದ್ರೂ ಈಗಲೂ ಒಂದ್ಸಲ ಹೇಳ್ತೀನಿ, ಥ್ಯಾಂಕ್ ಯು ಸೋ ಮಚ್ ಧರ್ಮಣ್ಣ. ಇನ್ನು ಹೀರೋಯಿನ್ನು ಇವ್ರದ್ದು ಫಸ್ಟ್ ಮೂವಿ, ನಾವು ಬೇರೆ ಕಲಾವಿದರನ್ನ ಹೊಗಳಷ್ಟು ನಂಗೆ ನಾಲೆಡ್ಜ್ ಇಲ್ಲ, ಅಷ್ಟೊಂದು ದೊಡ್ಡವನು ಅಲ್ಲ, ಅಷ್ಟು ಜಡ್ಜ್ ಮಾಡೋಕ್ಕೂ ನಂಗೆ ಬರಲ್ಲ. ಆದರೆ ಯಾಕೆ ಹೊಗಳ್ತೀನಿ ಅಂದರೆ, ನಾವು ಡೈರೆಕ್ಟ್ರು ಪ್ರೊಡ್ಯೂಸರು ನಾವೆಲ್ಲ ಒಂದು ಹತ್ತತ್ರ ಒಂದು 50 ಸಲ ನಾವೇ ಸಿನಿಮಾನ ನೋಡ್ಬಿಟ್ಟಿರ್ತೀವಿ. ಹಂಗಾಗಿ ಇದನ್ನು ನಾವು ಒಂದಷ್ಟು ಫ್ಯಾಮಿಲಿಗಳಿಗೆ ಹಾಕೋಣ, ಅವ್ರದ್ದು ಇನ್ಪುಟ್ಸ್ ತಗೊಳ್ಳೋಣ, ಎಲ್ಲಾದರೂ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ಮಾಡ್ಕೊಂಬಿಡೋಣ, ಏನು ನೋ ಪ್ರಾಬ್ಲಮ್ ಅಂತೇಳಿ ನಮ್ಮ ನಿರ್ದೇಶಕರ ಫ್ಯಾಮಿಲಿ, ನಮ್ಮ ಅಬ್ಬಾಜರ್ ಫ್ಯಾಮಿಲಿ, ಹೀರೋಯಿನ್ ಫ್ಯಾಮಿಲಿ, ಎಲ್ಲರೂ ಹೆಂಗಸರು ಮಕ್ಕಳೆಲ್ಲ ಬಂದು ಸಿನಿಮಾ ನೋಡಿದ್ರು, ಎಲ್ಲರೂ ಅವರೇ ಹೇಳ್ದಂಗೆ ಮಕ್ಕಳುಗಳು ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು, ಹೆಂಗಸರು ನಕ್ಕು ಕಣ್ಣಲ್ಲಿ ನೀರು ಬಂತು. ಆಮೇಲೆ ಫ್ಯಾಮಿಲಿಗೆ ಯಾಕೆ ತೋರಿಸ್ತೀವಿ ಅಂದರೆ, ಎಲ್ಲಾದರೂ ಮುಜುಗರ ಇರೋ ಥರ ಸೀನ್ಗಳಿದ್ದರೆ ಕಟ್ಟೆ ಮಾಡ್ಬಿಡೋಣ, ಯಾಕೆ ಬೇಕು, ಯಾಕೆಂದರೆ ನಮ್ಮದು 100% ಫ್ಯಾಮಿಲಿ ಪಿಕ್ಚರು ಅನ್ನೋ ಉದ್ದೇಶಕ್ಕೆ ತೋರಿಸಿದ್ವಿ, ಯಾರಿಗೂ ಬೇಜಾರಾಗಲಿಲ್ಲ. ಆಮೇಲೆ ಎಲ್ಲರೂ ಸಿನಿಮಾ ಮುಗಿದ ಮೇಲೆ ಹೀರೋಯಿನು ಹೊಸ ಹುಡುಗಿ ಥರ ಮಾಡಿಲ್ಲ, ಇದು ಫಸ್ಟ್ ಮೂವಿ ಥರ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ನಿಮ್ಮ ಮೂವಿಗೆ ಹೀರೋಯಿನ್ನು ಪ್ಲಸ್ಸು ಅಂದರು. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹಂಗೆ ಇನ್ನು ಮಿಕ್ಕಿದ ಎಲ್ಲ ಕಲಾವಿದರುಗಳು, ಸಾಧು ಸರ್ ಆಗ್ಬೋದು, ರವಿಶಂಕರ್ ಅವರು ಆಗ್ಬೋದು, ಶರಣ್ ಸರು, ಶರಣ್ ಸರ್ ಇದರಲ್ಲಿ ನಾವು ಆ ಕತೆಗೆ
ಒಂದ್ ಪಾಯಿಂಟ್ ಆಫ್ ಮೂಮೆಂಟ್ ಅಲ್ಲಿ ಬಂದಾಗ ಅವ್ರಿಲ್ದೆ ಮುಂದಕ್ಕೆ ಹೋಗಕ್ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಅಧ್ಯಕ್ಷರು ಬರ್ಲೇಬೇಕಾಯ್ತು, ನಾವೆಲ್ಲ ಕೂತ್ಕೊಂಡು ಬರ್ಕೊಂಡ್ವಿ. ಬರ್ಕೊಂಡ ತಕ್ಷಣ ಒಂದೇ ಒಂದು ಮಾತು ಕೇಳಿದ್ದು ಶರಣ್ ಸರ್ನ, ಹಿಂಗೆ ಬರ್ಕೊಂಬಿಟ್ಟಿದ್ದೀವಿ ನಿಮ್ಮ ಗೆಸ್ಟ್ ಅಪಿಯರೆನ್ಸು, ಪ್ಲೀಸ್ ಮಾಡ್ಕೊಡಿ ಅಂದರೆ ಯಾವುದು ಏನು ಯಾಕೆ ಎಷ್ಟೊತ್ತು ಬರುತ್ತೆ ಏನೂ ಕೇಳಲಿಲ್ಲ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ, ನಿಮ್ಗೆ ಒಳ್ಳೇದಾಗಲಿ, 100% ಬಂದು ಮಾಡ್ತೀನಿ ಅಂತ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಅವ್ರವ್ರ ಸಿನಿಮಾನ ಅವ್ರವ್ರು ಚೆನ್ನಾಗಿದೆ ಅಂತ ಹೇಳೇ ಹೇಳ್ತಾರೆ, ಹೇಳಲೇಬೇಕು, ಯಾಕೆಂದರೆ ಅವ್ರವ್ರ ಕರ್ತವ್ಯ. ಬಟ್ ಆದರೂ ಇದು ತುಂಬ ಚೆನ್ನಾಗೇ ಬಂದಿದೆ 100%. ಏನಕ್ಕೆ ಅಂದರೆ ನಾವು ಪ್ಲ್ಯಾನ್ ಮಾಡಿದ್ದೆ ಮೊದಲನೇ ಸೀನಿಂದ ಕ್ಲೈಮ್ಯಾಕ್ಸ್ ಅನ್ಕನು ಎಲ್ಲೂ ನಗಿಸ್ದೆ ಬಿಡಬಾರ್ದು, ನಗ್ತಾನೆ ಇರಬೇಕು ಅಂತ. ಬಟ್ ಒಂದು ಸಿನಿಮಾ ಅಂದಮೇಲೆ ಬೇರೆ ಎಲ್ಲನೂ ಇರಬೇಕು, ಕಾಮಿಡಿನ ಹೊರತುಪಡಿಸಿ ಮಿಕ್ಕಿದ್ದೆಲ್ಲನೂ ಇದೆ. ಒಂದು ಲವ್ ಇದೆ, ಒಂದು ಅಪ್ಪ ಮಗಂದು ಎಮೋಷನ್ ಇದೆ, ಅಪ್ಪ ಮಗಳದ್ದು ಎಮೋಷನ್ ಇದೆ, ಒಂದಷ್ಟು ಫ್ರೆಂಡ್ಶಿಪ್ಗಳ ಬಾಂಡಿಂಗ್ ಇದೆ, ಒಂದಷ್ಟು ಊರಲ್ಲಿ ಕೆಲಸ ಮಾಡದೆ ಓಡಾಡ್ತಿರ್ತಾರಲ್ಲ ಹುಡುಗರ್ಗೆ ಅವಳದಿದೆ ಅವ್ರುಗಳದಿದೆ. ಈಗ ಒಂದು ಚಿತ್ರನ ನೋಡ್ಕೊ ಬಂದಮೇಲೆ ಆಚೆ ಸುಮಾರು ಜನ ಕೇಳ್ತಾರೆ, ಏನು ಮೆಸೇಜ್ ಇದೆ ಈ ಪಿಕ್ಚರಲ್ಲಿ, ಕೇಳ್ತಾರೆ ಏನು ಮೆಸೇಜ್ ಕೊಡೋ ಕೊಟ್ಟಿದ್ದೀರಾ ಅಂತ. ಸೊ ನಾವು ಒಂದು ಕಾಮಿಡಿ ಚಿತ್ರ ಅಂದರೆ ಆರೋಗ್ಯ, ನಗ್ಗಿದ್ರೆ ಆರೋಗ್ಯ ವೃದ್ಧಿ ಆಗುತ್ತಂತೆ, ಸೌಂದರ್ಯ ವೃದ್ಧಿ ಆಗುತ್ತಂತೆ, ಹೆಣ್ಮಕ್ಳೆಲ್ಲ ನಗ್ಕೊಂಡು ಸೌಂದರ್ಯ ವೃದ್ಧಿ ಮಾಡ್ಕೋಬೋದು. ಇದರಲ್ಲಿ ಕಾಮಿಡಿ ಪಿಕ್ಚರು, ಬಟ್ ನನಗೆ ಟೆನ್ಷನ್ ಆಗಿಬಿಟ್ಟು ನಂದು ಸೌಂದರ್ಯ ವೃದ್ಧಿ ಆಗಿಲ್ಲ. ಬಟ್ ಬೇರೆಯವ್ರು ನಮ್ಮನ್ನು ನೋಡಿ ನಗ್ಗದಾಗ, ನಮ್ಮ ಸಿನಿಮಾ ನೋಡಿ ನಗ್ದಾಗ ಅವ್ರಿಗೆ ಸೌಂದರ್ಯ ವೃದ್ಧಿ ಆಗುತ್ತೆ. ಆಮೇಲೆ ಇಂಟ್ರೊಡಕ್ಷನ್ ಸೀನಲ್ಲಿ ತುಂಬ ಒಳ್ಳೆ ದೊಡ್ಡ ಮೆಸೇಜ್ನ ಕೊಟ್ಟಿದ್ದೀವಿ ನಾವು, ಇಡೀ ಪಿಕ್ಚರು ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಬರ್ತಾ ಬರ್ತಾ ಎಂಟ್ರಿಲೆ ಸೂಪರ್ ಇಟ್ಟು ಒಂದು ಮೆಸೇಜ್ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ ಎಲ್ರಿಗೂ ಅದು ಇಷ್ಟ ಆಗುತ್ತೆ. ಯಾವ್ದು ಸರ್? ಖಂಡಿತವಾಗ್ಲೂ ಸರ್, ಅದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ದಿನಕ್ಕೆ ಮನುಷ್ಯ ಒಂದು 20 ನಿಮಿಷ ಯಾರು ನಗ್ತಾನೋ ಅವನ ಆಯಸ್ಸು ಹೆಚ್ಚಾಗುತ್ತಂತೆ. ಹೆಂಗೆ ಸೌಂದರ್ಯ ವೃದ್ಧಿ ಆಗುತ್ತಂತೆ ಅಂದರೆ, ನಗ್ಗಿದ್ರೆ ಏನೇನೋ ಹಾರ್ಮೋನ್ಸ್ ಬಿಡುಗಡೆ ಆಗುತ್ತಂತೆ ಬಾಡಿನಲ್ಲಿ. ಸೊ ಅದರಿಂದ ಒಂದಷ್ಟು ಸೌಂದರ್ಯ ವೃದ್ಧಿ ಆಗುತ್ತಂತೆ ಯಾರು ಹೇಳಿದ್ದಾರೆ, ಅದನ್ನು ಕೇಳಿದ್ದೆ. ಹಾಂ, ಕರೆಕ್ಟ್. 26ನೇ ತಾರೀಕು, ಇದು ಒಂದು 3 ವರ್ಷ ಇಂದ ಮಾಡ್ಕೊಂಬಂದಂಥ ಚಿತ್ರ. ಯಾಕೆಂದರೆ 3 ವರ್ಷದ ಹಿಂದೆ ಮ್ಯೂಸಿಕ್ ಪೂಜೆ ಮಾಡಿದ್ವಿ, ಇಮ್ಮಿಡಿಯೇಟ್ ಕೋವಿಡ್ ಬಂದ್ಬಿಡ್ತು. ಅದಾದ ಮೇಲೆ ಅಪ್ಪಾಜಿಯವರು ರಾಬರ್ಟ್ ಸಿನಿಮಾ ರಿಲೀಸಿಗೆ ಬಂದ್ಬಿಡ್ತು, ಮತ್ತು ಮದ ಗಜ ಬಂದ್ಬಿಡ್ತು. ಅದೆಲ್ಲ ಆದಮೇಲೆ ಮತ್ತೆ ಶುರು ಮಾಡೋಣ ಅಷ್ಟರಲ್ಲಿ ಇವ್ರದ್ದು ಎಲೆಕ್ಷನ್ ಬಂತು. ಸೊ ಇದೆಲ್ಲನೂ ದಾಟಿ ಇವತ್ತು 26ನೇ ತಾರೀಕಿಗೆ ಬಿಡುಗಡೆಗೆ ಸಿದ್ಧ ಆಗಿದೆ. ಅದೇ ನಾವು ಕೆಲವು ಟೈಮ್ ಅಂದ್ಕೊಳ್ಳೋದು, ದೇವರು ಯಾವ ಟೈಮ್ಗೆ ಏನೇನು ಮಾಡ್ಬೇಕು ಅದೇ ಮಾಡೋದು, ಆಗೋದೆಲ್ಲ ಒಳ್ಳೇದಕ್ಕೆ. ಅದಕ್ಕೆ ದೇವ್ರು ಇಲ್ಲಿ ತನಕ ತಳ್ಕೊಂಬಂದ ಅನ್ಕೊತೀನಿ. ಏನಕ್ಕೆ ಅಂದರೆ ಮೊನ್ನೆ ಯಾರು ಹಿಂಗೆ ಮಾತಾಡಬೇಕಾದ್ರೆ ಹೇಳಿದ್ರು, ಖುಷಿಯಾಯ್ತು ಅದಕ್ಕೆ ಹೇಳ್ಬಿಟ್ಟು. 2014 ಆಗಸ್ಟ್ 15ಕ್ಕೆ ಅಧ್ಯಕ್ಷ ರಿಲೀಸ್ ಆಗಿರೋದು, 2024 ಜನವರಿ 26 ಗಣರಾಜ್ಯೋತ್ಸವಕ್ಕೆ ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ. ಎರಡು ಸ್ವಲ್ಪ ದೇಶದ ಟಚ್ಚು ಸಿಕ್ಕಿದೆ ಆಶೀರ್ವಾದ. ಹಂಗೆ ಅಧ್ಯಕ್ಷ ಥರ ನಮ್ಮ ಉಪಾಧ್ಯಕ್ಷನೂ ದೊಡ್ಡಿಟ್ಟಾಗುತ್ತೆ ಅನ್ನೋ ನಂಬಿಕೆನಲ್ಲಿ ಇದು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋಂಥ ಚಿತ್ರ, ತುಂಬ ಅದ್ಭುತವಾಗಿದೆ 100%. ಯಾಕೆಂದರೆ ನೋಡಿರೋರು ಹೇಳಿದ್ದಾರೆ, ಮೊದಲಿಗೆ ತುಂಬ ಭಯ ಇತ್ತು ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೋ ಏನು ಅಂತ. ಬಟ್ ನಾವು ಒಂದೊಂದೇ ಕಂಟೆಂಟ್ಗಳನ್ನ ಬಿಡ್ತಾ ಅದಕ್ಕೆ ಜನರದು ಆಶೀರ್ವಾದ ಸಾಂಗ್ಗಳಿಗಾಗ್ಬೋದು ಟ್ರೈಲರ್ಗಾಗ್ಬೋದು ಸಿಕ್ಕಿದಾಗ ತುಂಬ ರಿಲೀಫ್ ಆಗಿದ್ದೀವಿ. 26ಕ್ಕೆ ಬಿಡುಗಡೆ ಆಗ್ತಿದೆ. ಕೆಲವು ಏನು ಮಾಡೋಕ್ಕಾಗಲ್ಲ, ಅಲ್ಲಲ್ಲಿ ಒಂಚೂರು ಥಿಯೇಟ್ರ್ ಸಮಸ್ಯೆಗಳು ಆಗುತ್ತೆ. ಎಲ್ಲೆಲ್ಲಿ ನಿಮಗಿಲ್ಲ ಅನ್ಕೋತೀರೋ ಮಲ್ಟಿಪ್ಲೆಕ್ಸಲ್ಲೂ ನಮ್ಮ ಚಿತ್ರಗಳಿರುತ್ತೆ. ದಯಮಾಡಿ ಎಲ್ಲರೂ ನೋಡಿ, ಹರಿಸಿ, ಆಶೀರ್ವದಿಸಿ. ಯಾಕೆಂದರೆ ಇದು ಮೊದಲನೇ ಹೆಜ್ಜೆ, ಹೊಸ ವರ್ಷಕ್ಕೆ ಹೊಸ ಕನಸನ್ನು ಕಟ್ಕೊಂಡು ಜನವರಿ 26ಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಖಂಡಿತವಾಗ್ಲೂ ನಿಮಗಿಷ್ಟ ಆಗಿರೋ ಥರನೇ ಸಿನಿಮಾನೇ ಮಾಡಿದ್ದೀವಿ. ದಯಮಾಡಿ ಈ ಚಿತ್ರನ ನೋಡಿ, ಹರಿಸಿ, ಆಶೀರ್ವದಿಸಿ. ಥ್ಯಾಂಕ್ ಯು. ಹಾಗೇನಿಲ್ಲ ಸರ್, ಈಗ ಉಪಾಧ್ಯಕ್ಷ ಬಿಟ್ಟು ಬೇರೆ ಯಾವುದೇ ಕತೆ ಬಂದಿದ್ರು ಮೇ ಬಿ ಮಾಡ್ತಿರ್ಲಿಲ್ಲ ನಾನು, ಯಾಕೆಂದ್ರೆ ಹಿಂಗೆ ಬರ್ತಿರ್ಲಿಲ್ಲ. ಸ್ಟೈಲಾಗಿ ಬಂದು ಹಾಯ್ ಬಾಯ್ ಅಲ್ಲೇ ಹೋಗ್ಬಿಡ್ತಿದ್ದೆ. ಏನಂದ್ರೆ ಇದು ಅಧ್ಯಕ್ಷದಲ್ಲಿ ಅಧ್ಯಕ್ಷ ಸೂಪರ್ ಇಟ್ಟು ಅಧ್ಯಕ್ಷ ಅಂದ ತಕ್ಷಣ ಶರಣ್ ಸರ್ನ ನೆನ್ಪು ಮಾಡ್ಕೋತಾರೆ, ನೆಕ್ಸ್ಟು ಉಪಾಧ್ಯಕ್ಷನ ನೆನೆಸ್ಕೊತಾರೆ. ಈಗಲೂ ಜನರ ಮನಸ್ಸಲ್ಲಿ ಉಪಾಧ್ಯಕ್ಷ ಅಂದರೆ ಚಿಕ್ಕಣ್ಣ ಅಂತಿದೆ. ಸೊ ಅಧ್ಯಕ್ಷ ಪಾರ್ಟ್ ಟು, ಉಪಾಧ್ಯಕ್ಷ ಟೈಟ್ಲು, ಈ ಕತೆ ಬಂದಿದ್ದಕ್ಕೆ ನಾನು ಹೀರೋ ಮಾಡಿದೆ, ಇಲ್ಲ ನಿಜ ಮಾಡ್ತಿರ್ಲಿಲ್ಲ.
ಸೊ ಹಂಗಾಗಿ ಇದು ಈ ತರ ಇನ್ನೂ ನೆಕ್ಸ್ಟ್ ಯಾವ್ದಾದ್ರು ಕಾಮಿಡಿ ಚಿತ್ರಗಳು ನನಗೆ ಸೂಟ್ ಆಗೋ ತರದ್ದು ಬಂದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಆರಾಮಾಗಿ ಕ್ಯಾರೆಕ್ಟರ್ ಮಾಡ್ಕೊಂಡು ಒಂದ್ 10 ದಿನ ಪ್ರಮೋಷನ್ ಮಾಡಿದ್ರೆ ನಾನು ಒಂದ್ ದಿನ ಬಂದು ಹೋಗ್ತೀನಿ ಸರ್. ಧನ್ಯವಾದಗಳು. ಮೊದಲಿಗೆ ನಿಮ್ಗಳಿಗೆ ನಾನು ಏನು ಹೇಳೋದು ಅಂದರೆ, ನಾವು 3 ವರ್ಷದ ಹಿಂದೆ 3 ವರ್ಷದಿಂದ ಮ್ಯೂಸಿಕ್ ಪೂಜೆ ಮಾಡಿದ್ವಿ. ಅವತ್ತಿಂದ ಪ್ರತಿಯೊಂದು ಹೆಜ್ಜೆಲ್ಲೂ ನಿಮ್ಗಳ ಸಹಕಾರ ತುಂಬ ಚೆನ್ನಾಗಿದೆ. ಇದು ಇಲ್ಲಿ ಕ್ಯಾಮ್ರಾಗಳಿದೆ, ನೀವು ಚೆನ್ನಾಗಿ ಬರೀಲಿ ಅಂತ ದೇವರನ್ನ ಹೇಳ್ತಿಲ್ಲ, ಇದಂತೂ ಸತ್ಯನೇ ಹೇಳ್ತೀನಿ. ಏನಕ್ಕೆ ಅಂದರೆ ಈಗ ಆಚೆ ಕಡೆ ನಾವು ಹೋದಾಗ ಏ ಉಪಾಧ್ಯಕ್ಷ ಸಖತ್ತಾಗಿ ಪ್ರಮೋಷನ್ ಆಗ್ತಾ ಇದೆ, ಸಖತ್ತಾಗಿ ಎಲ್ರಿಗೂ ತಲುಪಿದೆ ಅಂತಾರೆ. ನಾವು ಎಲ್ಲೋ ಒಂದು ಕಡೆ ನಿಂತ್ಕೊಂಡು ನಾನು ಅಳ್ತೀನೋ ನಗ್ತೀನೋ ಕಾಲಕ್ಕೆ ಬೀಳ್ತೀನೋ ಅದು ಮುಂದೆ ಇರೋ ಒಂದು 50 ಜನಕ್ಕೆ ಮಾತ್ರ ಗೊತ್ತಾಗುತ್ತೆ. ಬಟ್ ಅದು ಇಡೀ ಕರ್ನಾಟಕಕ್ಕೆ ತಲುಪ್ಸೋಕ್ಕೆ ಮುಖ್ಯವಾಗಿ ನೀವುಗಳು ತುಂಬ ದೊಡ್ಡ ಪಾಲು. ಆಮೇಲೆ ಒಂದು ಸಿನಿಮಾ ಸಕ್ಸಸ್ಗೆ ನಿಮ್ಮ ಪಾಲೂ ಕೂಡ ತುಂಬ ದೊಡ್ಡದಾಗಿರುತ್ತೆ. ಈ ಒಬ್ಬ ಬಡ ಕಲಾವಿದನ ಇಲ್ಲಿ ತನಕ ಕರ್ಕೊಂಬಂದಿದ್ದೀರಾ, ಈಗ ಉಪಾಧ್ಯಕ್ಷ ಅನ್ನೋದು ದಯಮಾಡಿ ಇಲ್ಲಿ ತನಕ ನಿಮ್ಮ ಸಹಕಾರ ಚೆನ್ನಾಗಿದೆ, ಇನ್ನು ಮುಂದಕ್ಕೂ ಇರಲಿ, ಈ ಚಿತ್ರಕ್ಕೆ ಸ್ವಲ್ಪ ಜಾಸ್ತಿ ಇರಲಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಇಲ್ಲ, ರಶ್ಮಿಕಾ ಮಂದಣ್ಣ ಅವ್ರ ಜೊತೆ ನಾನು ಅಂಜನಿ ಪುತ್ರ ಅಂತ ಒಂದು ಪಿಕ್ಚರ್ ಮಾಡಿದ್ದೀನಿ, ಬೊಗರು ಅಂತ ಒಂದು ಪಿಕ್ಚರ್ ಮಾಡಿದ್ದೀನಿ. ಅವರು ನನ್ನ ಜೊತೆನೆ ಕನ್ನಡ ಬಿಟ್ಟು ಬೇರೆ ಮಾತಾಡೋಕ್ಕೆ ಮಾತಾಡಲೇಬೇಕು, ಯಾಕಂದ್ರೆ ಅವ್ರಿಗೆ ಆಪ್ಷನ್ ಇಲ್ಲ, ಯಾಕಂದ್ರೆ ನನಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲ್ಲ. ಸೊ ಹಂಗಾಗಿ ನನ್ನ ಜೊತೆ ಕನ್ನಡದಲ್ಲೇ ಮಾತಾಡ್ತಿದ್ರು, ನಾನು ಕನ್ನಡದಲ್ಲೇ ಕೇಳಿದ್ದು. ಅದರಲ್ಲಿ ಮಧ್ಯೆ ಏನು ಮಾಡೋಕ್ಕಾಗಲ್ಲ, ಒಂದು ಇಂಗ್ಲೀಷ್ ಮಿಕ್ಸ್ ಆಗ್ತವೆ. ಮೇಡಮ್ ಉಪಾಧ್ಯಕ್ಷ ಅಂತ ಪಿಕ್ಚರು, ನೀವು ಒಂದು ಹೀರೋ ಮಾಡಿದ್ದೀನಿ, ಒಂದು ಬೈಟ್ಸ್ ಬೇಕು ನಿಮ್ಮದು, ಬಂದು ತೊಗೊತೀನಿ ಅಂದೆ. ದಯವಿಟ್ಟು ಬರಬೇಡ್ರಿ, ಯಾಕೆ ರಿಸ್ಕ್ ತೊಗೊತೀರಾ, ನಾನೇ ಕಳಿಸ್ತೀನಿ ಅಂತ ಕಳಿಸಿದ್ರು. ಯಾರಿಗೆ ಅಲ್ಲ, ಅವ್ರು ಬರ್ತಿದ್ರು ನನ್ನ ಜೊತೆ ಕನ್ನಡದಲ್ಲೇ ಮಾತಾಡಬೇಕು, ಯಾಕೆಂದ್ರೆ ನನಗೆ ಬೇರೆ ಭಾಷೆ ಬರಲ್ಲ. ಇನ್ನೇನಾದರೂ ಕ್ವಶನ್ಗಳಿದೆಯಾ? ಥ್ಯಾಂಕ್ ಯು.